Visit AMS Computer Sales and Service beside SBI Bank Station Road Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಂಪರ್ಕಿಸಿ ಎಸ್ಕೆಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ ಸ್ಟೇಷನ್ ರಸ್ತೆ ರಾಯಚೂರು ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಸಿಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್ ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th 9th 10th ಕ್ಲಾಸಸ್ नगरसभे अध्यक्ष स्थान बीसीए उपाध्यक्ष स्थान एससी महिळेगे मीसलु अस्पष्ट बहुमत अधिकार चुकाणे हिडियलु गरिगे दरिद राजकीय विश्व मानसिक दिनाचरणे विश्व दृष्टि दिनाचरणे जागृति जाथाक्के चालने मानसिक खिन्नते नियंत्रिसुवुदु अगत्य न्यायाधीश मुस्तफा छायाग्राहकरिगे आर्थिक प्याकेज नीडलु आग्रहिसि डीसी कचेरी मुंदे प्रतिभटने कटलन कुरुकेरेयल्ली मीनुगळिगे विष हाकिद दुष्कर्मिगळु लक्षांतर मीनुगळ सावु तनिखेगे आग्रह गुरुपुट्ट कला बळगदिंद एसपी बालसुब्रह्मण्यम अवरिगे नुडि नमन एंदेंदिगू एसपी हाडुगळ मूलक चिरस्थायी श्री किले बुहन्मठ श्री शांतमल्ल शिवाचार्य नगर विविध बड़ावणे जन उचित मास्क माजी शासक सैयद यासीन वितरिसिदरु केंद्र मत्तु राज्य सरकार रैतरिगे मारकवाद मसूदे कॉर्पोरेट शक्तिगळिगे लाभ ताहिर हुसैन आरोप ಮಳೆಯಿಂದ ಕುರಿಗಳ ಸಾವು ಪರಿಹಾರಕ್ಕೆ ಆಗ್ರಹಿಸಿ ಕುರುಬ ಸಮಾಜದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಅಶೋಕ್ ಗಸ್ತಿಯವರ ಪತ್ನಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ನೀಡಲು ಒತ್ತಾಯ ನಗರದ ವಿವಿಧೆಡೆಗೆ ಬಾಲಕಾರ್ಮಿಕ ಯೋಜನಾಧಿಕಾರಿಗಳ ದಾಳಿ ಇಬ್ಬರು ಬಾಲಕರ ರಕ್ಷಣೆ ಮತ್ತು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ 71 ಜನರಲ್ಲಿ ಸೋಂಕು ಪತ್ತೆ ವಾರ್ತೆಗಳು ಇರುವರ 2 ವರ್ಷದ ನಂತರ ಪ್ರಕಟವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಪ್ರಕಟವಾಗುತ್ತಿದ್ದಂತೆ ರಾಜಕೀಯ ಲೆಕ್ಕಾಚಾರಗಳು ಗರಿಗೆರಿವೆ ರಾಯಚೂರು ನಗರಸಭಾ ಅಧ್ಯಕ್ಷ ಸ್ಥಾನ ಬಿಸಿಎ ಮತ್ತು ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆಗೆ ಮೀಸಲಾಗಿದೆ 2 ವರ್ಷಗಳ ನಂತರ ಪ್ರಕಟವಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಪ್ರಕಟವಾಗುತ್ತಿದ್ದಂತೆ ರಾಜಕೀಯ ಲೆಕ್ಕಾಚಾರಗಳು ಗರಿಗೆರಿವೆ ರಾಯಚೂರು ನಗರಸಭೆ ಅಧ್ಯಕ್ಷ ಸ್ಥಾನ ಬಿಸಿಎ ಮತ್ತು ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆ ಮೀಸಲಾಗಿದೆ ಆದರೆ ನಗರಸಭೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತವಿಲ್ಲ ಯಾರೇ ಅಧ್ಯಕ್ಷ ಉಪಾಧ್ಯಕ್ಷರಾದರೂ ಪಕ್ಷೇತರರ ಸಹಾಯವೇ ಅಂತಿಮವಾಗಿದೆ ಬಿಜೆಪಿಗೆ 12 ಕಾಂಗ್ರೆಸ್ 11 ಜೆಡಿಎಸ್ 2 ಮತ್ತು ಪಕ್ಷೇತರರು 9 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಎರಡು ಪಕ್ಷಗಳಲ್ಲಿಯೂ ಅಧಿಕಾರ ಹಿಡಿಯುವ ಗೊಂದಲವಿದೆ ಪಕ್ಷೇತರ ಅಭ್ಯರ್ಥಿಗಳು ಯಾರಿಗೆ ಬೆಂಬಲಿಸುತ್ತಾರೆ ಎಂಬುದು ಮುಖ್ಯವಾಗಿದೆ ಯಾವುದೇ ಪಕ್ಷ ಬಹುಮತ ಸಾಬೀತುಪಡಿಸಲು 19 ಸ್ಥಾನ ಬೆಂಬಲದ ಅವಶ್ಯಕತೆ ಇದೆ ಬಿಜೆಪಿ ಒಬ್ಬರು ಶಾಸಕರು ಒಬ್ಬರು ಸಂಸದರು ಬೆಂಬಲಿಸಿದರು ಇನ್ನು 4 ಸ್ಥಾನದ ಅವಶ್ಯಕತೆ ಇದೆ ಯಾವುದೇ ಪಕ್ಷ ಬಹುಮತ ಸಾಬೀತುಪಡಿಸಲು 19 ಸ್ಥಾನ ಬೆಂಬಲದ ಅವಶ್ಯಕತೆ ಇದೆ ಬಿಜೆಪಿ ಒಬ್ಬರು ಶಾಸಕರು ಒಬ್ಬರು ಸಂಸದರು ಬೆಂಬಲಿಸಿದರು ಇನ್ನು 4 ಸ್ಥಾನದ ಅವಶ್ಯಕತೆ ಇದೆ ಜೆಡಿಎಸ್ 3 ಜನರ ಸದಸ್ಯರ ಬಲವಿದ್ದು ಇತ್ತೀಚೆಗಷ್ಟೇ ವಾರ್ಡ್ ನಂಬರ್ 8 ರ ನಗರಸಭೆ ಸದಸ್ಯ ಮಕ್ಬೂಲ್ ನಿಧನ ನಂತರ ಸ್ಥಾನ ತೆರವಾಗಿದೆ ಇಬ್ಬರು ಸದಸ್ಯರಲ್ಲಿ ಒಬ್ಬರು ಕಾಂಗ್ರೆಸ್ಸಿಗೂ ಮತ್ತೊಬ್ಬರು ಬಿಜೆಪಿಗೆ ಬೆಂಬಲಿಸಲು ಒಲವು ತೋರಿದ್ದಾರೆ ಎಂದು ಹೇಳಲಾಗುತ್ತಿದೆ 9 ಜನ ಪಕ್ಷೇತರರಲ್ಲಿ ಈಗಾಗಲೇ 8 ಜನರು ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದ್ದಾರೆ ಇನ್ನೊಬ್ಬರು ನಿಲುವ ಸ್ಪಷ್ಟಗೊಂಡಿಲ್ಲ ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ ಬೆಂಬಲಿಸಿದರೆ ಮಾತ್ರ ಕಾಂಗ್ರೆಸ್ಸಿಗೆ ಇನ್ನೊಂದು ಮತ ದೊರೆಯಲಿದೆ ಆದರೆ ಬಸವರಾಜ್ ಪಾಟೀಲ್ ಇಟಗಿ ಅವರು ದೇದುರ್ಗ ಪುರಸಭೆಯಲ್ಲಿ
मत चलायिसलु आसक्ति तोरिरुवुदु कांग्रेसिगे इक्कट्टिगे सिलुकुवंतागिदे। ई मध्ये अध्यक्ष मत्तु उपाध्यक्ष स्थान आकांक्षिगळ संख्ये हेच्चळवागिदे। यारिगू बेंबलिसिद्दरू असमाधान ओगेयाडुव साध्यतेगळन्नु अल्लगळेयुवंतिल्ल। ಈಗಾಗಲೇ ಕೆಲವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಲಕ್ಷಾಂತರ ಹಣವು ವ್ಯಯ ಮಾಡಿರುವ ಮಾತುಗಳು ಚರ್ಚೆಗೆ ಗ್ರಾಸವಾಗಿವೆ। ನಗರಸಭೆ ಅಧ್ಯಕ್ಷ ಸ್ಥಾನ ಬಿಸಿಎ ಮೀಸಲಾಗಿದ್ದು ವಾರ್ಡ್ 10 ಈ ವಿನಯ್ ಕುಮಾರ್ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿರುವ ವಾರ್ಡ್ 15 ಪಕ್ಷೇತರ ಅಭ್ಯರ್ಥಿ ಸಾಜಿತ್ ಸಮೀರ್ ವಾರ್ಡ್ 22 ರ ಕಾಂಗ್ರೆಸ್ ಸದಸ್ಯ ಜಿಂದಪ್ಪ ಹೆಸರುಗಳಿವೆ। ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ 20 ರ ನರಸಮ್ಮ ನರಸಿಂಹಲು ಮಾಡಗಿರಿ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿರುವ ವಾರ್ಡ್ 19 ಸದಸ್ಯ ಹೇಮಲತಾ ಪಿ ಭೂದೇಪ ವಾರ್ಡ್ 31 ಸದಸ್ಯ ರೇಣುಕಮ್ಮ ಭೀಮರಾಯ ಹೆಸರುಗಳಿವೆ। ಬಿಜೆಪಿ ಅಧ್ಯಕ್ಷ ಸ್ಥಾನ ಆಕಾಂಕ್ಷಿಯಲ್ಲಿ ವಾರ್ಡ್ 18 ರ ಕಡಗೋಳು ಲಲಿತಾ ಆಂಜನೇಯ ವಾರ್ಡ್ 17 ರ ಈ ಶಶಿರಾಜ್ ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಮಹಿಳೆಗೆ ಮೀಸಲಾಗಿದ್ದು ವಾರ್ಡ್ 13 ರ ಸದಸ್ಯ ಉಮಾ ರವೀಂದ್ರ ಜಾಲ್ದಾರ್ ವಾರ್ಡ್ 6 ರ ಸದಸ್ಯ ಬುಜ್ಜಮ್ಮ ಶಂಕರಪ್ಪ ಸದಸ್ಯರು ಮಾತ್ರ ಇದ್ದಾರೆ। ಆದರೆ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿವೆ। ಬಹುಮತಕ್ಕಾಗಿ ತಡಕಾಟ ಮುಂದುವರೆದಿದೆ। ರಾಜಕೀಯ ಮೇಲಾಟಗಳಲ್ಲಿ ಯಾರು ಸಫಲರಾಗುತ್ತಾರೆ ಎಂಬ ಕುತೂಹಲ ಮೂಡಿಸಿದೆ। ಬಹುಮತ ಕೊರತೆಯಿಂದಾಗಿ ಉಂಟಾಗಿರುವ ಅಸಮಾಧಾನ ಯಾವ ಪಕ್ಷವಾದರೂ ಪಡೆಯುವ ಸಾಧ್ಯತೆಗಳಿವೆ। ಶೀಘ್ರದಲ್ಲಿಯೇ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ದಿನಾಂಕ ಪ್ರಕಟವಾಗುವುದರಿಂದ ಚಟುವಟಿಕೆಗಳು ತೀವ್ರಗೊಳ್ಳಲು ಕಾರಣವಾಗಿವೆ। ಮಾನಸಿಕದಿಂದ ಸಣ್ಣ ವಿಷಯಗಳಿಗೆ ಕಿನತೆಗೊಳಗಾಗಿ ಆತ್ಮಹತ್ಯೆ ಶರಣಾಗುತ್ತಿರುವ ಮಾನಸಿಕ ಆರೋಗ್ಯ ಕಾಪಾಡಲು ವೈದ್ಯರು ಸಲಹೆ ಪಡೆಯಬೇಕು ಎಂದು ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರ ಪ್ರಾಧಿಕಾರ ಅಧ್ಯಕ್ಷ ಮುಸ್ತಫ ಹುಸೇನ್ ಹೇಳಿದರು। ಮಾನಸಿಕದಿಂದ ಸಣ್ಣ ವಿಷಯಗಳಿಗೆ ಖಿನ್ನತೆಗೊಳಗಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ। ಮಾನಸಿಕ ಆರೋಗ್ಯ ಕಾಪಾಡಲು ವೈದ್ಯರ ಸಲಹೆ ಪಡೆಯಬೇಕು ಎಂದು ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ಮುಸ್ತಫಾ ಹುಸೇನ್ ಹೇಳಿದರು। ನಗರದ ಜಿಲ್ಲಾಧಿಕಾರಿ ಪ್ರಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಪೊಲೀಸ್ ಹಾಗೂ ಇತರ ಸಂಘ ಸಂಸ್ಥೆಗಳು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಹಾಗೂ 21ನೇ ವಿಶ್ವ ದೃಷ್ಟಿ ದಿನಾಚರಣೆ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು। ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಮೂಲಕ ಯಾವುದೇ ಮಾನಸಿಕತೆಗೆ ಒಳಗಾಗುವುದಿಲ್ಲ। ಮಾನಸಿಕ ಆರೋಗ್ಯ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ। ವೈದ್ಯರ ಸಲಹೆ ಪಡೆಯುವುದರಿಂದ ಖಿನ್ನತೆಗೆ ಒಳಗಾಗುವುದಿಲ್ಲ। ಜಾಥಾ ಮೂಲಕ ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಜನರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಮುತುವರ್ಜಿ ವಹಿಸಲಿ ಎಂದು ತಿಳಿಸಿದರು। ನಿರ್ದೇಶನದ ಮೇರೆಗೆ ಇದು ಇಡೀ ಪ್ರಪಂಚದಲ್ಲೇ ಎಲ್ಲ ಕಡೆ ಆಚರಿಸಬೇಕು। ಅದೇ ಒಂದು ದಿಕ್ಕಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಈ ನಾವು ಇಂದು ಈ ವಿಶ್ವ ಮಾನಸಿಕ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ। ಈಗಾಗಲೇ ಸಭೆಲ್ಲರೂ ಗೊತ್ತಿದೆ, COVID-19 ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ಕಾರ್ಯಕ್ರಮ ಮಾಡುವಂಥದ್ದು ಜನಗಳಿಗೆ ಸೇರಿಸಿ ಅವ್ರಿಗೆ ಅರಿವು ಮೂಡಿಸುವಂಥದ್ದು ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯವಿಲ್ಲ। ಆದರೆ ಈ ಒಂದು ವಿಚಾರದಲ್ಲಿ ಮಾನಸಿಕ ಆರೋಗ್ಯ ಏನಿದೆ ಎಲ್ಲರೂ ಒಂದು ರೀತಿಯಲ್ಲಿ ಇದನ್ನು ಇಗ್ನೋರ್ ಮಾಡಿಕೊಂಡು ಬಂದಿರೋದಂಥದ್ದು, ಬೇರೆ ಸಮಸ್ಯೆಗಳು ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತಾರೆ, ಅದು ಮೇಲ್ನೋಟ ಕಾಣ್ತದೆ। ಆದರೆ ಮಾನಸಿಕ ಆರೋಗ್ಯ ಬಂದಾಗ ಜನಗಳಿಗೆ ಗೊತ್ತಾಗೋದಿಲ್ಲ ಅದು ಯಾವ ಸಮಯದಲ್ಲಿ ಯಾವಾಗ ಯಾವ ರೀತಿ ಅವ್ರಿಗೆ ಇದಾಗಿರ್ತದೆ ಅಂತ. ಈಗ ನೋಡ್ತಿದ್ದೀವಿ ನಾವು ದಿನಗಳು ಪ್ರತಿದಿನ ನಾವು ಪೇಪರಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಎಂತೆಂಥ ಘಟನೆಗಳಾಗ್ತಾ ಇದೆ, ಸಣ್ಣ ಸಣ್ಣ ವಿಚಾರದಲ್ಲಿ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದ್ರ ಮುಖ್ಯ ಕಾರಣ ಏನಂದ್ರೆ ಅದು ಡಿಪ್ರೆಷನ್. ಆ ಡಿಪ್ರೆಷನ್ಗೆ ಹೋಗೋಕ್ಕೆ ಕಾರಣ ಏನು? ಅದಕ್ಕೆ ಮಾನಸಿಕ ಅವರ ಆರೋಗ್ಯ ಸ್ಥಿತಿ, ಅವ್ರಿಗೆ ಒಂದು ಆ ಕೆಪಾಸಿಟಿ ಕಳ್ಕೊಳ್ತಾರೆ, ಒಂದು ಡಿಸಿಷನ್ ತಗೊಳ್ಳೋದು ಕೆಪಾಸಿಟಿ ಕಳ್ಕೊಳ್ತಾರೆ, ಒಂದು ಒಳ್ಳೆ ಡಿಸಿಷನ್ಗೆ ಬರೋದಿಲ್ಲ. ಇದು ಸಣ್ಣ ಸಣ್ಣ ಸಮಸ್ಯೆಗಳಿಂದ ಅನುಕೂಲ ದೊಡ್ಡ ದೊಡ್ಡ ಘಟನೆಗಳಾಗ್ತಾ ಇದೆ. ಇದಕ್ಕೆ ನಮ್ಮ ನಾವು ಏನಂದ್ರೆ ಈ ಒಂದು ಮಾನಸಿಕ ಆರೋಗ್ಯ ಸ್ಥಿತಿಯನ್ನು ನಾವು ಸರಿಯಾಗಿ ನಾವು ಕಾಪಾಡ್ತಿಲ್ಲ. ಅದ್ರ ಬಗ್ಗೆ ನಾವು ಖುದ್ದಾಗಿ ನಮ್ಮ ಸ್ಥಿತಿ ಹೇಗಿದೆ ಮಾನಸಿಕ ಆರೋಗ್ಯ ಸ್ಥಿತಿ ಅಂತ ಹೇಳಿ ನಾವು ಪರಿಶೀಲನೆ ಮಾಡೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ವೈದ್ಯರ ಮತ್ತು ತಜ್ಞರ ಸಲಹೆಗಳನ್ನು ನಾವು ಪಡೆಯೋದಿಲ್ಲ. ಅದರಿಂದ ಸಮಾಜದಲ್ಲಿ ಇದು ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಇದಕ್ಕೆ ಈ ದಿಕ್ಕಿನಲ್ಲಿ ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಜತ ಮೂಲಕ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಅರಿವು ಕಾರ್ಯಕ್ರಮ ನಾವು ಎಲ್ಲ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಅವೆಲ್ಲರೂ ಸೇರಿ ಒಂದು ಜಂಟಿ ಆಶ್ರಯದಲ್ಲಿ ಒಂದು ಹಮ್ಮಿಕೊಂಡಿದ್ದೀವಿ. ಇದರ ಅರಿವು ಎಲ್ಲ ಜನರಿಗೆ ಮೂಡಲಿ ಮತ್ತು ಮಾನಸಿಕ ಆರೋಗ್ಯ ಆರೋಗ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿ ಅವರು ಇದ್ರ ಬಗ್ಗೆ ಒಂದು ಕಾಳಜಿ ಬರಲಿ, ಅವರು ಕೂಡ ಅವರವ್ರ ಮಾನಸಿಕ ಸ್ಥಿತಿ ಬಗ್ಗೆ ಕೇರ್ ತಗೊಳ್ಳಿ ಅಂತ ನಮ್ಮ ಒಂದು ಉದ್ದೇಶ. ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯ, ಸದಾ ನಾವು ಆರೋಗ್ಯದಿಂದ ಇದ್ದರೆ ಯಾವುದೇ ರೋಗಗಳು ಹತ್ತಿರ ಬರುವುದಿಲ್ಲ. ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿವೆ, ಜನರು ಜಾಗೃತರಾಗಬೇಕಿದೆ. ಕಣ್ಣಿನ ಬಗ್ಗೆ ಯಾರು ನಿಷ್ಕಾಳಜಿ ವಹಿಸಬೇಡಿ, ಕಣ್ಣಿನ ಸಮಸ್ಯೆ ಬಂದಲ್ಲಿ ವೈದ್ಯರಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. ಆರೋಗ್ಯವೇ ಭಾಗ್ಯ ಅಂತ ಕರಿತೀವಿ ನಾವು, ಅದಕ್ಕೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಅದಕ್ಕೆ ಈ ಕೊರೋನಾ ಸಂದರ್ಭದಲ್ಲಿ
ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ ಜೊತೆಗೆ ಜಿಲ್ಲೆಯಾದ್ಯಂತ ಕೊರೋನಾ ಕೇಸಸ್ಗಳು ಜಾಸ್ತಿ ಆಗೋದ್ರಿಂದ ಜೊತೆಗೆ ಪ್ರವಾಹನೂ ಜಾಸ್ತಿ ಬರೋದರಿಂದ ಇವತ್ತಿನ ಮತ್ತೆ ಸೀಸನಲ್ಲಿ 11ನೇ ತಾರೀಕಿನಿಂದ ಮತ್ತೆ ಮಳೆ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಅದರ ಜೊತೆಗೆ ದೃಷ್ಟಿಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾಗಂದರೆ ಮನುಷ್ಯನಿಗೆ ಕಣ್ಣು ಮುಖ್ಯ ಕಣ್ಣು ಹೋಗ್ಬಿಟ್ರೆ ಇಡೀ ಜೀವನನೇ ಕತ್ತಲ ಆದಂಗೆ ಆಗುತ್ತೆ ಕಣ್ಣಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದುಬಿಟ್ರೆ ಇಮಿಡಿಯೇಟ್ ಆಗಿ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ ಅದಕ್ಕಾಗಿ ಈಗ ಹಲವಾರು ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಕಣ್ಣನ್ನು ನಾವು ಬಹಳ ಸಂರಕ್ಷಣೆಯಾಗಿ ನಾವು ಕಾಪಾಡ್ಕೋಬೇಕು ಜೊತೆಗೆ ನಾವು ಸಮಾಜವನ್ನು ಆರೋಗ್ಯವಂತ ಸಮಾಜವನ್ನು ಮಾಡಬೇಕಾಗಿದೆ ಅದಕ್ಕೆ ಹಲವಾರು ರೀತಿಯಲ್ಲಿ ಮನುಷ್ಯ ಸ್ಟ್ರೆಸ್ಸಿಂದ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ ಇಂಥ ಸಂದರ್ಭದಲ್ಲಿ ಮಾನಸಿಕವಾಗಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಹೆಚ್ಚಾಗಿ ನಾವು ಯೋಗವನ್ನು ಮಾಡೋದು ಬೆಳಿಗ್ಗೆ ಒಂದು ಮಿನಿಮಮ್ ಆದರೂ 3 or 4 kilometers ನಾವು ವಾಕಿಂಗನ್ನು ಮಾಡೋದು ಈ ರೂಢಿಯನ್ನು ಬೆಳೆಸ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅದಕ್ಕಾಗಿ ಇವತ್ತಿನ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಬಹಳ ಉತ್ತಮ ಆಗಿದೆ ಜೊತೆಗೆ ಸರ್ಕಾರದ ನಿರ್ದೇಶನಗಳು ಬರ್ತಾ ಇರ್ತವೆ ಜನರಿಗೆ ಇದು ಅವೇರ್ನೆಸ್ ಮೂಡುವಂಥ ಎಲ್ಲ ನಮ್ಮ ವೈದ್ಯಕೀಯ ಇಲಾಖೆ ಮಾಡ್ಕೊಳ್ತಾ ಇದೆ ಅದಕ್ಕೆ ಇಲ್ಲಿರ್ತಕ್ಕಂಥ ಈಗ ಅಸೋಸಿಯೇಷನ್ಸು ಈ ಲಯನ್ಸ್ ಕ್ಲಬ್ಬು ಇವೆಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಸ್ವಂತ ಕೆಲಸ ಆಗಬೇಕು ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಯೂ ಸಹ ಹಗಲಿರುಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಸಹ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಸಿ ನಾಡಗೌಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ರಾಮಕೃಷ್ಣ ಡಾ ವೈ ಸುರೇಂದ್ರ ಬಾಬು ಡಾ ಮನೋಹರ್ ಪತ್ತರ್ ಡಾ ನಂದಿತಾ ಡಾ ವೆಂಕಟೇಶ್ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದರು ಛಾಯಾಗ್ರಹ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ರಾಯಚೂರು ಜಿಲ್ಲಾ ಛಾಯಾಗ್ರಾಹಕ ಕ್ಷೇಮಾಭಿವೃದ್ಧಿ ಸಂಘ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಛಾಯಾಗ್ರಾಹಕರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ರಾಯಚೂರು ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೋವಿಡ್-19ನಿಂದಾಗಿ ರಾಜ್ಯದಲ್ಲಿರುವ ಎಲ್ಲಾ ವೃತ್ತಿಪರ ಛಾಯಾಗ್ರಾಹಕರಿಗೆ ಅಪಾರ ಹಾನಿಯಾಗಿದ್ದು ಕುಟುಂಬ ನಿರ್ವಹಿಸಲು ತೀವ್ರ ಆರ್ಥಿಕ ತೊಂದರೆ ಎದುರಾಗಿದೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮಾಸದಲ್ಲಿ ಮದುವೆ ಸೇರಿದಂತೆ ಇನ್ನಿತರ ಸಭೆ ಸಮಾರಂಭಗಳು ನಡೆಯುತ್ತಿದ್ದವು ಆದರೆ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಮದುವೆ ಸಮಾರಂಭಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಿರ್ವಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮದುವೆ ಸಮಾರಂಭಗಳಲ್ಲಿ ಇಂತಿಷ್ಟೇ ಜನರು ಆಗಮಿಸಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ ಕೋವಿಡ್-19ನಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರುವ ಛಾಯಾ ವೃತ್ತಿ ಬಾಂಧವರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಅಸಂಘಟಿತ ಕಾರ್ಮಿಕ ವಲಯ 42ನೇ ವರ್ಗಕ್ಕೆ ಸೇರಿದ ಛಾಯಾಗ್ರಾಹಕರಿಗೆ ಕಾರ್ಮಿಕ ಇಲಾಖೆಯಿಂದ ವಿವಿಧ ಯೋಜನೆಗಳು ಸ್ಮಾರ್ಟ್ ಕಾರ್ಡ್ ವಿತರಿಸಬೇಕೆಂದು ಆಗ್ರಹಿಸಿದರು ಛಾಯಾಗ್ರಾಹಕರಿಗೆ ನಿವೇಶನ ಸೌಲಭ್ಯ ಕಲ್ಪಿಸಬೇಕು ಮತ್ತು ರಾಜ್ಯದ 151 ವರ್ಷಗಳ ಇತಿಹಾಸವಿರುವ ಛಾಯಾಗ್ರಾಹಕ್ಕೆ ಕರ್ನಾಟಕ ಛಾಯಾಗ್ರಾಹಕ ಅಕಾಡೆಮಿ ಸ್ಥಾಪಿಸಬೇಕು ಕೆಪಿಎ ಛಾಯಾ ಭವನಕ್ಕೆ ನಿವೇಶನ ಒದಗಿಸಬೇಕು ಮತ್ತು ವೃತ್ತಿಪರ ಛಾಯಾಗ್ರಾಹಕರ ವ್ಯಾಪಾರದ ನೆರವಿಗೆ ಸರ್ಕಾರ ಹಾಗೂ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಾವತಿಸಬೇಕು ಹಾಗೂ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಇನ್ನಿತರ ವಿಭಾಗಗಳಲ್ಲಿ ಸರ್ಕಾರಿ ಅಧಿಕಾರಿಗಳೇ ಛಾಯಾಚಿತ್ರ ತೆಗೆಯುತ್ತಿರುವುದನ್ನು ನಿಷೇಧಿಸಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು ರಾಯಚೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘಕ್ಕೆ ರಾಯಚೂರು ನಗರ ಛಾಯಾಗ್ರಾಹಕರ ಸಂಘಕ್ಕೆ ರಾಯಚೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘಕ್ಕೆ ನಗರ ಛಾಯಾಗ್ರಾಹಕರ ಸಂಘಕ್ಕೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಾರ್ಯಾಲಯ ರಾಯಚೂರು ಇವರ ಮುಖಾಂತರ ಮಾನ್ಯರೇ ರಾಜ್ಯ ಛಾಯಾ ವೃತ್ತಿ ಸಮೂಹವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಇಲ್ಲದಿದ್ದಲ್ಲಿ ಅಕ್ಟೋಬರ್ 30, 2021 ಶನಿವಾರದಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕಾ ಸಂಘಗಳ ಸಂಪೂರ್ಣ ಬೆಂಬಲದೊಂದಿಗೆ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ಎಲ್ಲ ಛಾಯಾಗ್ರಾಹಕ ಸಂಘದವರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಕರೋನಾ ವೈರಸ್ ರೋಗದಿಂದ ಆಗುತ್ತಿರುವ ತೊಂದರೆಯಿಂದ ಕರ್ನಾಟಕ ರಾಜ್ಯದ ಎಲ್ಲ ವೃತ್ತಿಪರ ಛಾಯಾಗ್ರಾಹಕರಿಗೆ ಅಪಾರ ಹಾನಿಯಾಗಿದ್ದು ಜೀವನ ನಡೆಸಲು ಕೂಡ ಕಷ್ಟವಾಗಿ ವ್ಯಾಪಾರದಲ್ಲಿ ಅಪಾರ ಹಾನಿಯಾಗಿದ್ದು ಪ್ರಯುಕ್ತ ಸರ್ಕಾರಕ್ಕೆ ಸಹಾಯ ಕೋರಿ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಏಕೆಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಮದುವೆ ಸಮಾರಂಭಗಳು
ನಡೆಯುತ್ತಿದ್ದವು. ಆದರೆ ಕೋವಿಡ್ 19 ಹರಡಿದ್ರಿಂದ ಮದುವೆ ಸಮಾರಂಭಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಹಾಗೂ ಮದುವೆ ಕಾರ್ಯಕ್ರಮಕ್ಕೆ ಇಂತಿಷ್ಟು ಜನರೆಂದು ಅಲ್ಲದೆ ಕೆಲವು ಕಡೆ ಮದುವೆ ಸಮಾರಂಭಗಳು ನಡೆಯುತ್ತಿಲ್ಲ ಎಂದು ಸರ್ಕಾರದ ಕೆಲ ಆದೇಶ ಹೊರಡಿಸಿತು. ಹೀಗಾಗಿ ಛಾಯಾಗ್ರಾಹಕರಿಗೆ ಮೊದಲೇ ಲಕ್ಷಾಂತರ ಛಾಯಾಗ್ರಾಹಕರ ಕುಟುಂಬಗಳು ಬೀದಿಪಾಲಾಗಿವೆ. ಹೀಗಾಗಿ ನಮ್ಮಂತಹ ಸಹಾಯಕರನ್ನು ಸರ್ಕಾರ ಗುರುತಿಸಿ ವೃತ್ತಿಪರ ಛಾಯಾಗ್ರಾಹಕರ ಸರ್ಕಾರದ ವತಿಯಿಂದ ಆರ್ಥಿಕ ನೆರವನ್ನಾಗಲಿ ಅಥವಾ ರಾಯಚೂರು ನಿವೇಶನ ಅಲ್ಲದೆ ಇನ್ನೊಂದು ನಮ್ಮ ವೃತ್ತಿಪರ ಬೇಡಿಕೆಗಳಲ್ಲಿ 31/10/2021 ಶನಿವಾರದಂದು ಕರ್ನಾಟಕದ ಈ ಮೂಲಕ ತಮಗೆ ಗಮನಕ್ಕೆ ತಂದಿದ್ದೇವೆ. ನಮ್ಮ ಬೇಡಿಕೆಗಳು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಜು ಎನ್ ಇಲ್ಲೂರು ಸೈಯದ್ ಅಮೀರ್ ಹುಸೇನ್ ಶರಣಬಸವ ವಿಶ್ವನಾಥ್ ಚೌಧರಿ ಹರೀಶ್ ಅಕ್ಬರ್ ಶ್ರೀನಿವಾಸ್ ಇನಂದಾರ್ ರಾಮಚಂದ್ರ ನಾಯಕ್ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮೀನು ಸಾಗಾಣಿಕೆ ಮಾಡಿದ ಕೆರೆಯಲ್ಲಿ ವಿಷಾಕಿರೋದ್ರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಕಟ್ಟಟೂರು ಗ್ರಾಮದಲ್ಲಿ ಜರುಗಿದೆ. ಮೀನು ಸಾಗಾಣಿಕೆ ಮಾಡಿದ ಕೆರೆಯಲ್ಲಿ ವಿಷ ಹಾಕಿರುವುದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಸಾವನ್ನಪ್ಪಿದ ಘಟನೆ ತಾಲೂಕಿನ ಕಟ್ಟನಕೂರು ಗ್ರಾಮದ ಕೆರೆಯಲ್ಲಿ ನಡೆದಿದೆ. ತಾಲೂಕಿನ ಕಟ್ಟನಕೂರು ಉಟ್ಕೂರು ಗ್ರಾಮದಲ್ಲಿ ಕಳೆದ ರಾತ್ರಿ ದುಷ್ಕರ್ಮಿಗಳು ಕೆರೆಯಲ್ಲಿ ವಿಷ ಹಾಕಿದ್ದು ಬೆಳಗ್ಗೆ ಕೆರೆಯಿಂದ ದುರ್ವಾಸನೆ ಹಬ್ಬಿರುವುದರಿಂದ ಕೆರೆ ಸಮೀಪ ತೆರಳಿ ಪರಿಶೀಲಿಸಿದಾಗ ಮೀನುಗಳು ಸಾವನ್ನಪ್ಪಿರುವುದು ಕಂಡುಬಂದಿದೆ. ತಕ್ಷಣ ಮೀನು ಸಾಕಾಣಿಕೆ ಮಾಡಿದವರಿಗೆ ಮಾಹಿತಿ ನೀಡಲಾಗಿದ್ದು ಕೆರೆಯ ಬಳಿ ಆಗಮಿಸಿ ವೀಕ್ಷಣೆ ಮಾಡಿದ್ದ ವೇಳೆ ವಿಷ ಹಾಕಿರುವುದು ಕಂಡುಬಂದಿದೆ ಎನ್ನಲಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದರೂ ಇದೀಗ ಭಾರಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಕೆರೆ ಭರ್ತಿಯಾಗಿದ್ದು ಜನರು ಮೀನು ಸಾಕಾಣಿಕೆ ಮಾಡಲು ನಿರ್ಧರಿಸಿ ಸುಮಾರು 5 ಲಕ್ಷ ಮೀನುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಮೀನುಗಳು ಉತ್ತಮ ಇಳುವರಿ ಬರುತ್ತಿದ್ದಂತೆ ಕೆಲ ಜನರು ನಿನ್ನೆ ರಾತ್ರಿ ಕೆರೆಗೆ ವಿಷ ಹಾಕಿದ್ದಾರೆ. ಗುಂಜಾಳಿ ಮೀನುಗಾರರ ಸಹಕಾರ ಸಂಘದ ವ್ಯಾಪ್ತಿಗೆ ಒಳಪಡುವ ಸುಮಾರು 400 ಎಕರೆ ಪ್ರದೇಶದಲ್ಲಿರುವ ಕಟ್ಟನಕೂರು ಕೆರೆಯಲ್ಲಿ ಮೀನು ಸಾಕಾಣಿಕೆ ಮಾಡಲಾಗಿತ್ತು. ಕೆರೆಯ ಮೀನು ಕೃಷಿಯನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದ ಸುಮಾರು 100 ಕುಟುಂಬಗಳು ಬೀದಿ ಪಾಲಾಗುವಂತಾಗಿದೆ. ದುಷ್ಕರ್ಮಿಗಳು ಕೆರೆಗೆ ವಿಷ ಹಾಕಿದ್ದು ಕೆರೆ ನೀರು ಹೊಲಗಳಿಗೆ ಹರಿದು ಹೋಗುತ್ತಿದ್ದು ನೀರು ಕುಡಿಯುವ ಪಶು ಪಕ್ಷಿಗಳಿಗೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕೊರೋನಾ ವೇಳೆಯಲ್ಲಿ ಸಾಕಷ್ಟು ತೊಂದರೆ ಅನುಭವಿಸಿದ್ದ ಜನರು ಮೀನು ಸಾಕಾಣಿಕೆಯಿಂದ ಆರ್ಥಿಕ ನಷ್ಟವನ್ನು ನಿಭಾಯಿಸಬಹುದು ಎಂದುಕೊಂಡಿದ್ದರು. ಆದರೆ ಈಗ ಇವರಿಗೆ ಆಗದ ವ್ಯಕ್ತಿಗಳು ವಿಷ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ. ಕೂಡಲೇ ಕೆರೆಗೆ ವಿಷ ಹಾಕಿದ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಮೀನುಗಾರರು ಒತ್ತಾಯಿಸಿದ್ದಾರೆ. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್ ಡೀಲರ್ಸ್ ಇನ್ ಲೆನೋ ಆಸೂಸ್ ಡೆಲ್ ಎಸರ್ HP ಎಪ್ಸಾನ್ CP ಪ್ಲಸ್ ಕೆನಾನ್ HIK ವಿಜನ್ ಮೈಕ್ರೋಟೆಕ್ ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಪ್ರಿಂಟರ್ಸ್ CCTV ಕ್ಯಾಮ್ರಾ ಕಾರ್ಟ್ರೇಜ್ ರಿಫಿಲ್ಲಿಂಗ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ UPS ಇನ್ವರ್ಟರ್ ಅಂಡ್ ಬ್ಯಾಟರೀಸ್ ಸರ್ವರ್ ಅಂಡ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ಸ್ ಬಿಲ್ಲಿಂಗ್ ಮಷೀನ್ಸ್ ಪ್ರೊಜೆಕ್ಟರ್ ಅಂಡ್ DSLR ಕ್ಯಾಮ್ರಾಸ್ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್ ಆಂಟಿವೈರಸ್ ಲ್ಯಾಮಿನೇಷನ್ ಮಷೀನ್ಸ್ ಅಂಡ್ ಪೇಪರ್ಸ್ ಎಕ್ಸೆಟ್ರಾ. Visit AMS Computers Sales and Service beside SBI Bank Station Road Raichur. Mobile 9663150560. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCOM ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು BA ಮತ್ತು BCOM. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ ಅನುಭವವುಳ್ಳ ಉಪನ್ಯಾಸಕ ವೃಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ ವಿಶೇಷ ಸೂಚನೆ PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IP ರಸ್ತೆ ರಾಯಚೂರು. ಮೊಬೈಲ್ ನಂಬರ್ 9986453546 8660336100.
ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಈ ಕಾಲೇಜಿನ ಪ್ರತ್ಯೇಕತೆಗಳು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ತರಗತಿಗಳು, ನೀಟ್, ಐಐಟಿ, ಜೆಇಇ ಮತ್ತು ಕೆಸಿಇಟಿಗಾಗಿ ಅನುಭವಿ ಉಪನ್ಯಾಸಕರಿಂದ ಪ್ರತಿನಿತ್ಯ ತರಗತಿಗಳು, ಉತ್ತಮ ಸೌಲಭ್ಯವುಳ್ಳ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಪ್ರತ್ಯೇಕ ಶ್ರದ್ಧೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತವಾದ ವಸತಿ ನಿಲಯದ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರದ ವ್ಯವಸ್ಥೆ, ವಾಹನದ ಸೌಲಭ್ಯ ಕೂಡ ಇದೆ. ವಿಳಾಸ ಹಟ್ಟಿ ರೋಡ್, ಜೈನ್ ಕಲ್ಯಾಣ ಮಂಟಪದ ಹತ್ತಿರ, ಆನಂದ್ ಸ್ಕೂಲ್ ಕಾಂಪ್ಲೆಕ್ಸ್, ಸಿಂಧನೂರು. ಸಂಪರ್ಕಿಸಿ 9036982930 ಮತ್ತು 9972683929. ಶ್ರೀ ಕೃಷ್ಣದೇವರಾಯ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಜೆಇಇ ಮೇನ್ಸ್ನಲ್ಲಿ ಉತ್ತಮ ಅಂಕ ಪಡೆದು ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿದ್ದು, ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಪರ್ಸೆಂಟೇಜ್ ಈ ರೀತಿ ಇದೆ: ಗಣೇಶ್ ಕುಮಾರ್ 86, ದಿವ್ಯಾ ಎ 83, ಶಿರೀನ್ ಕೌಸರ್ 82, ಎಚ್ ಪೂಜಾ 81, ತಿರುಪತಿ ಎಚ್ 57, ಹನುಮೇಶ್ ಕೆ 55. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನೆಗಳು. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ 100 ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, 100ಕ್ಕೆ 100 ಜಾಬ್ ಗ್ಯಾರಂಟಿ ಕೋರ್ಸ್ಗಳು, ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಡಿಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಎಂಐಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಇಮ್ಯಾಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ, ಯುಎಸ್ಜಿ, ಡಿಎಕ್ಸ್ಎ ಸ್ಕ್ಯಾನ್ ಎಕ್ಸೆಟ್ರಾ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಒಬಿಸಿ ಎಸ್ಸಿ ಎಸ್ಟಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು ಡಿಎಂಎಲ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, ಡಿಒಟಿಟಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡಿಎಂಎಕ್ಸ್ಟಿ, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, ಡಿಎಚ್ಐ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಂಆರ್ಟಿ, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, ಡಿಒಟಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಇಂದೇ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Jnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಶೇಕಡ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು. ವಿಸಿಟ್ ಶ್ರೀ ಜ್ಞಾನಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furniture, Sri steel furniture. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ಇಂದ್ರಾಯ್ಚರ್ ವಾರ್ತೆಗೆ ಸ್ವಾಗತ. ಕಣ್ಣಿಗೆ ಕಾನೂನು ನಾಟಕಗಾರ ನಿನಗೆ ನಮಸ್ಕಾರ ಎನ್ನುವ ಮಾತಿನ ಚರಣದಂತೆ ಜಗತ್ತಿನ ನಾವೆಲ್ಲ ಪಾತ್ರಧಾರಿಗಳು, ಅವನು ಆಡಿಸಿದ ಹಾಗೆ ನಾವೆಲ್ಲರೂ ಆಡಬೇಕು ಎಂದು ಕಿಲ್ಲ ಬ್ರಹ್ಮಣ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಕಣ್ಣಿಗೆ ಕಾಣುವ ನಾಟಕಗಾರ ನಿನಗೆ ನಮಸ್ಕಾರ ಎನ್ನುವ ಮಾತಿನ ಚರಣದಂತೆ ಜಗತ್ತಿನಲ್ಲಿ ನಾವೆಲ್ಲ ಪಾತ್ರಧಾರಿಗಳ, ಅವನು ಆಡಿಸಿದ ಹಾಗೆ ನಾವೆಲ್ಲ ಕುಣಿಯಬೇಕು ಎಂದು ಕಿಲೆ ಬೃಹನ್ಮಠ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ನಗರದ ಜೆಸಿ ಭವನದಲ್ಲಿ ಗುರು ಪುಟ್ಟ ಕಲಾ ಬಳಗ ಅಸ್ಕಿಹಾಳ ವತಿಯಿಂದ ಖ್ಯಾತ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಿಧನ ಹಿನ್ನೆಲೆಯಲ್ಲಿ ಆಯೋಜಿಸಿದ ನುಡಿಗಾನ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು 50,000 ಹಾಡುಗಳನ್ನು ಹಾಡುವ ಮೂಲಕ ವಿಶ್ವದಾದ್ಯಂತವಾಗಿ ಜನರನ್ನು ರಂಜಿಸಿದ್ದಾರೆ. ಅವರ ಹಾಡುಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು. ಬಾಲಸುಬ್ರಹ್ಮಣ್ಯಮರ ಹಾಡುಗಳು ಅವರ ಇಂದಿಗೂ ಎಂದೆಂದಿಗೂ ಜನಮಾನಸವಾಗಿವೆ. ಅವರು ಕನ್ನಡ ನಾಡಿನಲ್ಲಿ ಮತ್ತೆ ಹುಟ್ಟಿ ಬರಲಿ, ಅವರ ಹಾಡುಗಳಲ್ಲಿ ನಾವೆಲ್ಲ ಕಾಣಬೇಕಾಗಿದೆ ಎಂದು ತಿಳಿಸಿದರು. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೆಲ್ಲ ಕೊರೋನಾ ಮಧ್ಯೆ ಬದುಕಬೇಕಾಗಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೊರೋನಾದಿಂದ ಆಸ್ಪತ್ರೆಗೆ ಸೇರಿದ್ದು ಅವರನ್ನು ಬಲಿ ಪಡೆದುಕೊಂಡಿದೆ. ಕೊರೋನಾ ಪಾಸಿಟಿವ್ನಿಂದ ನೆಗೆಟಿವ್ ಮಾಡಿಕೊಂಡು ನಮ್ಮನ್ನಗಲಿದ್ದಾರೆ. 2020 ಅತ್ಯಂತ ಆಘಾತಕಾರಿ ವರ್ಷವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸ್ವಲ್ಪ ಹೃದಯದ ಕಾರಣದಿಂದ
ಅವರ ತಮ್ಮ ಜೀವನ ಯಾತ್ರೆಯನ್ನು ಅನುಭವಿಸಿದ್ದು ಇದೊಂದು ಈ 2020 ವರ್ಷದಲ್ಲಿ ದೊಡ್ಡ ಇತಿಹಾಸವನ್ನು ಕೊಟ್ಟಿದ್ದಂತಹವರು ನಮ್ಮ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು. ಉದಾಹರಣೆಯನ್ನ ಮಾಡಿ ನಮ್ಮ ರಾಜಪ್ಪಿಯವರು ಬಿಎಸ್ಪಿಯವರು ಬಹಳ ಸುಂದರವಾದ ಮಾತುಗಳನ್ನು ಹೇಳಿದರು. ಅವರು ಹೇಳಿದಂತಹ ಮಾತುಗಳನ್ನೇ ಈ ಭಾಷೆಯ ಸೌಹೃದ, ಈ ಭಾಷೆಯ ಅಭಿಮಾನ, ಈ ಭಾಷೆಯ ಸೌಂದರ್ಯ ಮಾಧುರ್ಯ ಎಂಥ ಮನಸ್ಸನ್ನು ಕೂಡ ಕಲ್ಲು ಮನಸ್ಸನ್ನು ಕೂಡ ತ್ಯಜಿಸುವಂತ ಒಂದು ಪ್ರೌಢಿ ಕನ್ನಡ ಭಾಷೆಗೆ ಈ ಕನ್ನಡದ ಅಭಿಮಾನ ನನ್ನ ನರನಾಡಿಗಳಲ್ಲಿ ಜೀವಂತವಾಗಿ ಭೇದಿಸ್ತಾ ಇದೆ. ಅದಕ್ಕೆ ನನ್ನ ಮುಂದಿನ ಜನ್ಮ ಏನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೋ ಒಂದು ಪಿಕ್ಚರ್ ನಲ್ಲಿ ಆಡಿದರು ಹುಡುಗಿಯರ ಕನ್ನಡವನ್ನು ಊಟ ಬೇಕು ಅಂತ ಹೇಳಿಕೊಂಡು ಅವರು ಆಡಿದಂತಹ ಆ ಗಾಯಗಳನ್ನ ಇವರು ನಿರೂಪಿಸಿದ್ರೆ ನಾನು ಹುಡುಗಿಯರಿಗೆ ಕನ್ನಡದಲ್ಲಿ ಮತ್ತೆ ಹೋಗುತ್ತೇನೆ ಅನ್ನುವಂತಹ ಮಾತನ್ನ ನಮ್ಮ ಪಿಎಸ್ ಅವರು ಹೇಳಿದರು. ಒಂದು ದಂಡಾಂತರವಾಗಿ ಪರಿಣಮಿಸಿ ಸುಮಾರು ವ್ಯಕ್ತಿಗಳನ್ನು ಒಂದು ಸುಮಾರು ಜನರನ್ನ ಸಾವಿಗೆ ಕಾಣಬೇಕಿರ್ತಕ್ಕಂಥ ಒಂದು ಕರೋನಾ ಮಹಾಮಾರಿ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ದೇಶದ ಶ್ರೇಷ್ಠ ಗಾಯಕ, ವಿಶೇಷವಾಗಿ ದಕ್ಷಿಣ ಭಾರತದ ಪ್ರತಿಭಾವಂತ ಗಾಯಕ ನಾವು ಕಳ್ಕೊಂಡಿದ್ವಿ. ಅವರ ಒಂದು ಮುಡಿಗಂತ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಎಲ್ಲ ಆಯೋಜಕರಿಗೂ ಸಹ ನಾನು ಅಭಿನಂದಿಸುತ್ತೇನೆ, ಇಷ್ಟಪಡ್ತೇನೆ. ಮುಖ್ಯವಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ಹುಟ್ಟಿರ್ತಕ್ಕಂಥದ್ದು ಆಂಧ್ರ ರಾಜ್ಯದಲ್ಲಿ. ಆದರೂ ಸಹ ಸುಮಾರು 4 ಭಾಷೆಗಳಲ್ಲಿ ವಿಶೇಷವಾಗಿ ಹೆಸರು ಮಾಡಿರ್ತಕ್ಕಂಥ ಗಾಯನ ಕ್ಷೇತ್ರದಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ಹೆಚ್ಚು ಹೆಸರು ಮಾಡಿದ್ದು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ತೆಲುಗು ಸಂದರ್ಶನದಲ್ಲಿ ನಾನು ಸುಮಾರು 4 ಭಾಷೆಗಳಲ್ಲಿ ಈ ಹಾಡನ್ನ ಹಾಡಿದ್ದೇನೆ. ನನಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಹಿಂದಿಯಲ್ಲೂ ಸಹ. ಆದರೆ ಅಲ್ಲೇನು ಅಟ್ಯಾಚ್ಮೆಂಟ್ ಅಲ್ಲಿವಲ್ಲ ಒಂದು ನಮಗೆ ಅಟ್ಯಾಚ್ಮೆಂಟ್ ಕನ್ನಡದವರಿಗೆ ನಾನು ಅವರ ಊಟ ವೈಶಾಲ್ಯತೆಯನ್ನ ಎಷ್ಟು ದೊಡ್ಡ ಅಂದ್ರೆ ವಿಶೇಷವಾಗಿ ನನ್ನನ್ನ ಬಳಸು ಗೌರವದಿಂದ ಕಾಣ್ತಕ್ಕಂಥದ್ದು ಕನ್ನಡಿಗರು. ನಾನು ನನಗೆ ಒಂದೊಂದು ಜನ್ಮ ಇದೆ, ನಾನು ಕನ್ನಡಿಗರಾಗಿ ಉತ್ತಮೆ ಹೇಳ್ತಾರೆ. ಇದು ನಮ್ಮ ಕನ್ನಡಿಗರ ಹೃದಯ ವೈಶಾಲ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಒಬ್ಬ ಹಿರಿಯ ಗಾಯಕ ಹಾಗೂ ನಮಗೆ ಹೆಚ್ಚು ಒತ್ತಡದಲ್ಲಿದ್ದಾಗ ಸಹ ಇವರ ಒಂದು ಹಾಡುಗಳನ್ನು ಕೇಳಿ ನನಗೆ ಒತ್ತಡ ಕಡಿಮೆ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಇವರ ಕಂಠಸ್ಥಿಯಲ್ಲಿರ್ತಕ್ಕಂಥ ಒಂದು ಹಾಡುಗಳನ್ನು ಕೇಳಿದ್ರೆ ನಮಗೆ ಎಷ್ಟೋ ದೇಶದಿಂದ ಸಹ ಕಡಿಮೆ ಮಾಡತಕ್ಕಂಥ ಒಂದು ಶಕ್ತಿ ಇವರ ಧ್ವನಿಯಲ್ಲಿತ್ತು. ಅಂತಹ ವ್ಯಕ್ತಿಯನ್ನು ನಾವು ಒಂದು ಕಳ್ಕೊಂಡಿದ್ದೀವಿ. ಹೀಗಾಗಿ ವಿಶೇಷವಾಗಿ ಒಬ್ಬ ಅಧ್ಯಕ್ಷ ಉಪನಿರೀಕ್ಷಕನಾಗಿ ನಾನು ಹೇಳೋದಂದ್ರೆ ಇವರಿಂದಾದರೂ ಸಹ ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದರ ಮೂಲಕ ಮುಂದೂ ಸಹ ಇಲ್ಲಿಂದ ಒಂದು ವರ್ಷಗಳು ಇರುತ್ತೆ ಈ ಒಂದು ಕೊರೋನಾ. ಹೀಗಾಗಿ ಮತ್ತು ಇದೇ ರೀತಿ ನಾವು ಇನ್ನೊಬ್ಬರು ಕಳ್ಕೊಳ್ಳೋದು ಬೇಡ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರ ಇರ್ತಕ್ಕಂಥ ಕಾನೂನುಗಳನ್ನು ನಮ್ಮ ಪಾಲನೆ ಮಾಡಿ ಜೊತೆಗೆ ನಮ್ಮ ಹಿರಿಯ ಸಾಹಿತಿಗಳಾಗಲಿ ಹಿರಿಯ ವಯಸ್ಸು. ಈ ಸಂದರ್ಭದಲ್ಲಿ ಸೂಗೂರು ಅಸ್ಕಿಹಾಳ, ವೆಂಕಟೇಶ್ ಆಲ್ಕೋಡ್, ಪಿಎಸ್ಐ ದಾದಾವಲಿ, ಅಂಬಣ್ಣ ಆರೋಲಿ, ರಾಮಚಂದ್ರಪ್ಪ, ಇಬ್ರಾಹಿಂ, ಲಕ್ಷ್ಮೀರೆಡ್ಡಿ ಹೊಸೂರು, ಜೋಸೆಫ್, ಗುರುರಾಜ್ ಕುಲಕರ್ಣಿ, ಮಲ್ಲಿಕಾರ್ಜುನ ಸ್ವಾಮಿ, ಶರಣಪ್ಪ ಗೋನಾಳ್, ಮಹಾಲಕ್ಷ್ಮಿ ಸೇರಿದಂತೆ ಅನೇಕರು ಇದ್ದರು.
ನಗರ ವಿವಿಧ ಬಡಾವಣೆಗಳಲ್ಲಿ ಜನರಿಗೆ ಉಚಿತ ಮಾಸ್ಕ್ಗಳನ್ನು ಮಾಜಿ ಶಾಸಕ ಸೈಯದ್ ಯಾಸಿನ್ ಅವರು ವಿತರಣೆ ಮಾಡಿ ಕರೋನಾ ರೋಗದಿಂದ ಎಚ್ಚರಿಕೆ ವಹಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ನಗರದ ವಿವಿಧ ಬಡಾವಣೆಗಳಲ್ಲಿ ಜನರಿಗೆ ಉಚಿತ ಮಾಸ್ಕ್ಗಳನ್ನು ಮಾಜಿ ಶಾಸಕ ಸೈಯದ್ ಯಾಸಿನ್ ಅವರು ವಿತರಣೆ ಮಾಡಿ ಕೊರೋನಾ ರೋಗದಿಂದ ಎಚ್ಚರಿಕೆ ವಹಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಮಹಾಮಾರಿ ಕೊರೋನಾದಿಂದ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗುವಂತಾಗಿದೆ. ಜನತೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಜನರಲ್ಲಿ ಮನವಿ ಮಾಡಿದರು. ಎಲ್ಲ ಕಡೆ ದೇಶದಲ್ಲಿ ಎಲ್ಲರಿಗೆ ಚಂದ ಆಗಿದೆ. ಎಲ್ಲ ಸಂಘಟನೆಗೆ, ಆಲ್ ಪಾಲಿಟಿಕಲ್ ಪಾರ್ಟೀಸ್ಗೆ, ಇನ್ಕ್ಲೂಡಿಂಗ್ ಅವರ್ ಪಾರ್ಟಿ, ಆಲ್ ದ ಪಾರ್ಟೀಸ್ ದೇ ಆರ್ ಡೂಯಿಂಗ್. ಈವನ್ ದ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ದೇ ಆರ್ ಡೂಯಿಂಗ್ ದರ್ ಲೆವೆಲ್ ಬೆಸ್ಟ್. ಈವನ್ ದಿ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆಲ್ಸೋ ದೇ ಆರ್ ಡೂಯಿಂಗ್ ವೆರಿ ವೆಲ್. ಆ್ಯಂಡ್ ಆಲ್ ಡಾಕ್ಟರ್ಸ್ ಆ್ಯಂಡ್ ಕ್ವೈಟ್ ಸೆಂಟರ್ಸ್, ಆಲ್ ವೆಂಟಿಲೇಟರ್ಸ್ ಎಲ್ಲ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲ ಕಡೆ ಎಲ್ಲ ಕೋವಿಡ್ ಸೆಂಟರ್ನಲ್ಲಿ ದಿ ಪರ್ಸೆಂಟೇಜ್ ಆಫ್ ಡೆತ್ ಹ್ಯಾಸ್ ಬಿನ್ ರಿಡ್ಯೂಸ್ಡ್ ಟ್ರೆಮೆಂಡಸ್ಲಿ, ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಆಲ್ ದಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಲ್ ಡಿ ಸೀಸ್, ಡೆಪ್ಟಿ ಕಮಿಷನರ್ಸ್, ಆ್ಯಸ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಲ್ಲ ಕಡೆ ಅವರು ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಎಸ್ ಪಿ, ಡಿ ಎಸ್ ಪಿಸ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ದೇ ಆರ್ ವರ್ಕಿಂಗ್ ಮೋರ್ ದ್ಯಾನ್ ವಿ ಪೊಲಿಟಿಕಲ್ ಪಾರ್ಟೀಸ್. ಐ ಆಮ್ ಟೆಲಿಂಗ್ ಯು ವಿ ಶುಡ್ ನಾಟ್ ಇಗ್ನೋರ್ ದಿ ಸಂಘಟನ್ಸ್. ಎಲ್ಲ ಕಡೆ ಆಲ್ ದಿ ಸಂಘಟನ್ಸ್ ದೇ ಆರ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ವಿ ಆರ್ ಆಲ್ ಕೋಆರ್ಡಿನೇಟಿಂಗ್. ವಿ ಆರ್ ಗಿವಿಂಗ್ ದಿಸ್ ಆಲ್ ಮಾಸ್ಕ್. ಮಾಸ್ಕ್ ಇಸ್ ಅ ವೆರಿ ಎಸೆನ್ಷಿಯಲ್. ಮಾಸ್ಕ್ ಈಸ್ ವೆರಿ ಎಸೆನ್ಷಿಯಲ್. ದೋಸ್ ಹು ಆರ್ ಹ್ಯಾವಿಂಗ್ ಇನ್ಫೆಕ್ಟೆಡ್ ಕೊರೋನಾ, ಸಪೋಸ್ ಇಫ್ ದೇ ಸ್ನೀಸ್, ಇಫ್ ದೇ ಕಾಫ್, ಇಟ್ ವಿಲ್ ಸ್ಪ್ರೆಡ್. ಎವ್ರಿಬಡಿ ನೋಸ್. So I need not explain about the what is going, how it is spreading and all. It is ella kade ellaru explain maadkottidare. So we should be grateful to all karyakarta, all our nursing staff. Ella kade they have taken lot of risk and they are doing excellent job, excellent job. We are only distributing this, but they are taking care of the patients, they are taking care of the patients. See, it is all with the heart, with the reality. They should work. But I'm very sorry to say that is very, very important to note that those who are infected this corona, they have taken the political advantage. Oh, I have got five times they are giving photographs. I am having corona, I attacked by corona, be careful. Those who met me, these, that, okay, it's good. But suppose if some people are affected with the HIV, why they are not announcing that they are having HIV? So you should not touch, you should be very careful. The corona has become a political advantage. I am very, very, very sorry to say that. Everybody, every individual is distributing the masses. I have seen, not in Raichur, they are spending from the pocket. Those who are going to medical shop, they are buying at least 500 dekhe to wo apna masses
लेके जा रहे हैं अपने महल्ले में डिस्ट्रीब्यूट करें। इट्स अ वंडरफुल, इट इज़ अ वेरी गुड टेक्निक ऑफ सोशल डिस्टेंस। ऑल पॉलिटिकल पार्टीज दे आर वर्किंग एंड वी शुड नॉट ब्लेम ईच अदर। दिस इज नॉट द टाइम टू ब्लेम ईच अदर। ऑल संगठन्स, ऑल ऑर्गेनाइजेशन, ऑल स्कूल्स ऑर्गेनाइजेशन, एजुकेशनल इंस्टीट्यूशन एल कड़े ಕೆಲಸ ಮಾಡ್ತಾ ಇದ್ದಾರೆ ಫಾರ್ ಸೇಫ್ಟಿ ಅಂಡ್ ಸೋಷಿಯಲ್ ಡಿಸ್ಟೆನ್ಸ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್। ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಆರ್ಡಿಎ ಮಾಜಿ ಅಧ್ಯಕ್ಷ ಸೈಯದ್ ಫಾರೂಕ್, ಮುಖಂಡರುಗಳಾದ ಲಕ್ಷ್ಮೀ ರೆಡ್ಡಿ, ದೀಪಕ್ ರೆಡ್ಡಿ, ಸೈಯದ್ ಮೊಹ್ಸೀನ್, ಎಂಆರ್ ದತ್ತಾತ್ರೇಯ, ಶಿವಮೂರ್ತಿ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು। ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿ ಮಸೂದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ದೇಶದ ಕೃಷಿಯನ್ನು ಬಂಡವಾಳಶಾಹಿಗಳ ಕೈಗೆ ನೀಡುವ ಮೂಲಕ ಉನ್ನಾರ ನಡೆಸಿದ್ದಾರೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಹೇಳಿದರು। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಮಸೂದೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ದೇಶದ ಕೃಷಿಯನ್ನು ಬಂಡವಾಳಶಾಹಿಗಳ ಕೈಗೆ ನೀಡುವ ಹುನ್ನಾರ ನಡೆಸಿವೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ಆರೋಪಿಸಿದರು। ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷಿ ಮಸೂದೆಯಿಂದ ರೈತರ ಆದಾಯ ದ್ವಿಗುಣವಾಗಿ ಸರ್ಕಾರ ಸಮರ್ಥಿಸಿಕೊಳ್ಳುತ್ತಿದೆ, ಆದರೆ ಕಾಯ್ದೆಯಲ್ಲಿರುವ ಅಂಶಗಳನ್ನು ಗಮನಿಸಿದರೆ ರೈತರಿಗೆ ಅಪಾಯವೇ ಹೆಚ್ಚು। ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ಸರ್ಕಾರ ಮಧ್ಯಪ್ರವೇಶಿಸಿ ಬೆಂಬಲ ಬೆಲೆ ನಿಗದಿ ಮಾಡುವ ವ್ಯವಸ್ಥೆ ಇತ್ತು। ಹೊಸ ಕಾಯ್ದೆಯಿಂದ ಬೆಂಬಲ ಬೆಲೆ ವ್ಯವಸ್ಥೆ ಸ್ಥಗಿತಗೊಳ್ಳಲಿದ್ದು ಎಪಿಎಂಸಿಗಳು ಮುಚ್ಚಿ ಹೋಗಲಿವೆ। ಸರ್ಕಾರ ಎಪಿಎಂಸಿಗಳನ್ನು ಮುಚ್ಚುವುದಿಲ್ಲ ಎಂದು ಹೇಳುತ್ತಿದೆ, ಆದರೆ ಬಹುರಾಷ್ಟ್ರೀಯ ಕಂಪನಿಗಳು ರೈತರ ಜಮೀನಿಗೆ ಹೋಗಿ ಖರೀದಿ ಮಾಡುವುದರಿಂದ ರೈತರು ಎಪಿಎಂಸಿಗಳಿಗೆ ಬರುವುದು ಕಡಿಮೆಯಾಗಲಿದೆ। ಎಪಿಎಂಸಿ ಕರ ಸಂಗ್ರಹ ಪ್ರಮಾಣ ಕಡಿಮೆಯಾಗಿ ಕ್ರಮೇಣ ಎಪಿಎಂಸಿ ಮುಚ್ಚಿ ಹೋಗುವುದರಿಂದ ಎಪಿಎಂಸಿ ನಂಬಿ ಜೀವನ ಮಾಡುತ್ತಿರುವ ವರ್ತಕರು ಹಮಾಲರು ಬೀದಿಗೆ ಬರಲಿದ್ದಾರೆ। ಆಹಾರ ಸಂಗ್ರಹ ಮಿತಿಯನ್ನು ತೆಗೆದುಹಾಕಿರುವುದರಿಂದ ಬ್ಲಾಕ್ ದಂಧೆಗೆ ಸರ್ಕಾರವೇ ಅವಕಾಶ ನೀಡಿದಂತಾಗುತ್ತದೆ। ಆಹಾರ ಧಾನ್ಯಗಳನ್ನು ಮಿತಿ ಮೀರಿ ಸಂಗ್ರಹವಾಗುವುದರಿಂದ ಮಾರುಕಟ್ಟೆಗಳಲ್ಲಿ ಬೆಲೆ ದುಬಾರಿಯಾಗಲಿದ್ದು ಸಾರ್ವಜನಿಕರು ಗುರಿಯಾಗಬೇಕಾಗುತ್ತದೆ ಎಂದರು। ಕಾರ್ಪೊರೇಟ್ ಶಕ್ತಿಗಳ ಅನುಕೂಲಕ್ಕಾಗಿಯೇ ಮೂರು ಮಸೂದೆಗಳನ್ನು ತಿದ್ದುಪಡಿ ತಂದಿರುವ ಬಿಜೆಪಿ ಸರ್ಕಾರಗಳು ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನಗಳನ್ನು ಮುಂದುವರೆಸಿರುವುದು ಅಪಾಯಕಾರಿ ಎಂದರು। ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ವಂಚಿಸುತ್ತಿವೆ। ಕೊರೋನಾ ಹಬ್ಬುವ ಮುಂಚಿತವಾಗಿಯೇ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಉದ್ಭವಿಸಿತು। 2018-19 ಸಾಲಿನಿಂದಲೇ ಔದ್ಯೋಗಿಕ ಬೆಳವಣಿಗೆ ಜಿಡಿಪಿ ಕುಸಿಯುತ್ತಲೇ ಬಂದಿದೆ। 7 ತ್ರೈಮಾಸಿಕ ವರದಿಗಳನ್ನು ಗಮನಿಸಿದರೆ ಸರ್ಕಾರ ಸುಳ್ಳುಗಳನ್ನು ಬಯಲಾಗುತ್ತವೆ ಎಂದರು। ಕೇಂದ್ರ ಸರ್ಕಾರ ರಾಜ್ಯಕ್ಕೆ 15 ಹಣಕಾಸು ಯೋಜನೆಯಡಿ 6,195 ಕೋಟಿ ರೂಪಾಯಿ ಜಿಎಸ್ಟಿ, ರಾಜ್ಯಪಾಲಿನ ಹಣ 13,674 ಲಕ್ಷ ಕೋಟಿ ನೀಡದೆ ವಂಚಿಸಿದೆ, ಆದರೆ ಕೇಂದ್ರ ಆರ್ಥಿಕ ಸಚಿವ ನಿರ್ಮಲಾ ಸೀತಾರಾಮನ್ ಇವರು ಎಲ್ಲವೂ ದೇವರಾಟ ಎಂದು ಹೇಳುತ್ತಿರುವುದು ಅಪಹಾಸ್ಯದ ಸಂಗತಿಯಾಗಿದೆ ಎಂದರು। ರೈತರು ನಡೆಸುವ ಹೋರಾಟಗಳಿಗೆ ಪಕ್ಷ ಬೆಂಬಲ ನೀಡಲಿದೆ ಎಂದರು। ರೈತರ ಬೆನ್ನೆಲುಬು ಬರೆಯುವಂತಹ ಕೆಲಸಕ್ಕೆ ಕೈಗೊಂಡಿದೆ ಸರ್ಕಾರ ಏನ್ ಹೇಳ್ತಾ ಇದೆ, ಈ ಬಿಲ್ಲುಗಳಿಂದ ರೈತರ ಇನ್ಕಮ್ ಡಬಲ್ ಆಗಲಿದೆ ಮತ್ತು ಎಲ್ಲ ಅನುಕೂಲಗಳು ರೈತರಿಗೆ ಆಗಲಿದೆ ಅಂತ. ಆದ್ರೆ ವಾಸ್ತವದಲ್ಲಿ ನೋಡಿದಾಗ ಆ ಮಸೂದೆಗಳನ್ನು ಬಹಳ ಡೀಪ್ ಆಗಿ ನಾವು ಸ್ಟಡಿ ಮಾಡಿದಾಗ ಅದರಿಂದ ಅರ್ಥವಾಗೋದು ಏನಂದ್ರೆ, ಇದು ಬಹಳ ನೇರವಾಗಿ ಬಂಡವಾಳಶಾಹಿ ಕಂಪನಿಗಳಿಗೆ ಅವರ ಇನ್ಕಮ್ ಡಬಲ್ ಮಾಡಲಿಕ್ಕೆ ಮಾತ್ರ ಈ ಮಸೂದೆಗಳನ್ನು ಮಂಡಿಸಲಾಗಿದೆ ಮತ್ತು ಪಾಸ್ ಮಾಡಲಾಗಿದೆ. ಬಹಳ ರೈತರ ಒಂದು ಅವಲಂಬನೆ ಇದ್ದಿದ್ದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವೇ ಹೇಳ್ತೀವಿ. ಈಗ APMC ಮಾರುಕಟ್ಟೆಯಲ್ಲಿ ರೈತರಿಗೆ ಬೆಂಬಲ ಬೆಲೆ ಇದೆ, ಆದರೆ ಸರ್ಕಾರ ಏನು ಈ ಬಿಲ್ಲುಗಳು ತಂದಿದೆ, ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಈಗ ನಾವು ಪ್ರೈವೇಟ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ರೈತರಿಗೆ ಇದಕ್ಕಿಂತ ಹೆಚ್ಚು ಬೆಲೆಯಲ್ಲಿ ಅವರು ಪರ್ಚೇಸ್ ಮಾಡ್ತಾರೆ, ಅವರ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ. ತಮಗೆಲ್ಲರೂ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ರೈತರಿಗೆ ಇದರಿಂದ ನ್ಯಾಯ ಸಿಗುವಾಗ ಈಗಾಗಲೇ ಕಾರ್ಪೊರೇಟ್ ಕಂಪ್ನಿಗಳು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿ ಅವರು ಕಬಳಿಸಿಕೊಂಡಿದ್ದಾರೆ, ಮೊಟ್ಟ ಮೊದಲನೇದಾಗಿ 1 ವರ್ಷ 2 ವರ್ಷ ಅವರು ಬಹಳ ಉತ್ತಮ ಬೆಲೆಗಳು ಕೊಡುವ, ಆದರೆ ಅಲ್ಲಿ ಬೆಂಬಲ ಬೆಲೆಯ ಆ ಷರತ್ತು ಅಲ್ಲಿ ಅವರಿಗೆ ಲಾಭ ಆಗುವುದು ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಥವಾ ಪ್ರೈವೇಟ್ ಕಂಪ್ನಿಗಳಿಗೆ MSP ಅನ್ನುವಂಥದ್ದು ಅವರಿಗೆ ಲಾಭ ಆಗುವುದು. ಸೊ ಹೀಗೆ ಬರ್ತಾ ಬರ್ತಾ 1-2 ವರ್ಷಗಳಲ್ಲಿ ರೈತ ಅವ್ರ ಕಡೆ ಹೋಗಿ ಒಳ್ಳೆಯ ಬೆಲೆಗೆ ತನ್ನ ಬೆಳೆಯನ್ನು ಮಾರುವಾಗ ಇಲ್ಲಿ APMC ಮುಚ್ಚೋಗುತ್ತೆ. APMC ಅಲ್ಲಿ ಇರುವಂತಹ ಕಮಿಷನ್ ಏಜೆಂಟ್ಗಳು ಅವರು ಕೂಡ
ಕೆಲಸ ಮಾಡ್ಕೊಳ್ತಾರೆ. ಎಪಿಎಂಸಿ ಇಂದ ಬರುವಂತಹ ಆದಾಯ ಸರ್ಕಾರಕ್ಕಿಂತ ಅದು ಕಡಿಮೆ ಆಗುತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಎಂಎಸ್ಪಿ ಏನು ಇರಲ್ಲ, ಅದರಿಂದ ಮುಂದಿನ 12 ವರ್ಷಗಳಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳು ರೈತರಿಗೆ ಯಾವ ರೀತಿ ಶೋಷಣೆ ಮಾಡ್ತಾರೆ ಅಂದ್ರೆ ಅವರಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡ್ತಾರೆ. ಆವಾಗ ರೈತರಿಗೆ ಬೇರೆ ಕಡೆ ಹೋಗುವ ದಾರಿನೇ ಇರಲ್ಲ. ಅಲ್ಲಿ ಏನಾದ್ರು ಡಿಸ್ಪ್ಯೂಟ್ ಆದ್ರೆ ಆ ಕಾನೂನು ಹೇಳುವುದಂತ ಹೇಳಿದ್ರೆ ನೀವು ತಹಸೀಲ್ದಾರ್ ಹೋಗಿ ಅಲ್ಲಿ ಒಂದು 30 ದಿವಸ ಪ್ರಕರಣ ನಡೆಯುತ್ತೆ. ಅಲ್ಲಿ ಹೋಗಿ ಅಂತಿಲ್ಲ, ಅಲ್ಲಿ ನೀವು ಜಿಲ್ಲಾಧಿಕಾರಿ ಹತ್ರ ಹೋಗಿ ಅಲ್ಲಿ ಒಂದು 30 ದಿವಸದಲ್ಲಿ ಆ ಪ್ರಕರಣ. ಈ ರೀತಿ 30 ಅಥವಾ 60 ದಿವಸಗಳ ತನಕ ರೈತ ತನ್ನ ಆ ಬೆಳೆಯನ್ನು ಎಲ್ಲಿ ಇಡಬೇಕು, ಮತ್ತೆ ಅವನು ಗೋದಾಮಿಗೆ ಹೋಗ್ಬೇಕು, ಅಲ್ಲಿ ಮತ್ತೆ ದುಡ್ಡು ಖರ್ಚು ಮಾಡಬೇಕು. ಆವಾಗ ಅನಿವಾರ್ಯವಾಗಿ ರೈತ ಮತ್ತೆ ಈ ಕಾರ್ಪೊರೇಟ್ ಕಂಪನಿಗಳಿಗೆ ಅವರು ಹೇಳಿದಷ್ಟು ಬೆಲೆಗೆ ಕೊಡಬೇಕಾಗುತ್ತೆ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಅದಕ್ಕಾಗಿ ರೈತರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಇನ್ನೊಂದು ಅದರಲ್ಲಿ ಮೂರನೇ ಬಿಲ್ಲಲ್ಲಿ ಕೂಡ ಹೇಳಲಾಗಿದೆ, ಎಷ್ಟು ಬೇಕಾದ್ರೂ ನೀವು ಸಂಗ್ರಹ ಮಾಡಿಕೊಬಹುದು ಅಂತ ಲಿಮಿಟ್ ವಾಪಸ್ ತಂದಿದ್ದಾರೆ. ಇದರಿಂದ ಈ ಬ್ಲಾಕ್ ಮಾರ್ಕೆಟ್ ಏನಿದೆ ಇದಕ್ಕೆ ಒಂದು ಪ್ರೋತ್ಸಾಹ ನೀಡಿದಂಗೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ರೈತರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿಕೊಂಡು ಎಲ್ಲ ತಮ್ಮ ಗೋದಾಮುಗಳಲ್ಲಿ ದಾಸ್ತಾನು ಮಾಡಿಕೊಂಡು ನಂತರ ದಿನಗಳಲ್ಲಿ ಅದು ಜನರಿಗೆ ಡಬಲ್ ರೇಟ್ ಅಲ್ಲಿ ಅವರು ಮಾರ್ಕೆಟ್ ಅಲ್ಲಿ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಬೀಹುಲ್ಲಾ ಹಕ್ ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿ ಮೇಲೆ ನಡೆದಿರುವ ಅತ್ಯಾಚಾರ ಘಟನೆ ಹೊಸ ಸಂಸ್ಕೃತಿಗೆ ನಾಂದಿಯಾಗಿದೆ. ಯಾವುದೇ ಜಾತಿಗೆ ಸೇರಿದ ಮಹಿಳೆಯು ನಮ್ಮೆಲ್ಲರ ಮಗಳೇ. ಇಂದು ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ ಘಟನೆ ನಡೆದಿರುವುದು ಇದೇ ಸಂಸ್ಕೃತಿ ಮುಂದುವರೆದರೆ ಅಪಾಯವಿದೆ. ಉತ್ತರ ಪ್ರದೇಶದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಘಟನೆಯೂ ನಡೆದಿದೆ. ರಾಷ್ಟೀಯ ಅಪರಾಧ ವಿಭಾಗದ ವರದಿಯಂತೆ ಒಂದೇ ವರ್ಷದಲ್ಲಿ 144 ಪ್ರಕರಣಗಳು ವರದಿಯಾಗಿವೆ. ಪ್ರಧಾನಿ ಮೋದಿ ಅವರು ಭೇಟಿ ಬಚಾವೋ ಭೇಟಿ ಪಡಾವೋ ಎಂದು ಹೇಳಿರುವ ಕಳಕಳಿ ಏನಾಗಿದೆ ಎಂದು ಪ್ರಶ್ನಿಸಿದರು. ಮಹಿಳೆ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ದೌರ್ಜನ್ಯ ನಿಯಂತ್ರಿಸುವಲ್ಲಿ ವಿಫಲವಾಗಿರುವ ಉತ್ತರ ಪ್ರದೇಶದ ಯೋಗಿ ಸರ್ಕಾರವನ್ನು ವಜಾಗೊಳಿಸಬೇಕೆಂದರು. ಅತ್ಯಾಚಾರ ಆಗಿದೆ ಅವಳ ಜೊತೆಗೆ ಅಂದರೆ ಇದು ಒಂದು ಸೀರೀಸ್ ಒಂದು ನಡೀತಾ ಇದೆ. ಒಂದು ಬೇರೆ ಸಂಸ್ಕೃತಿ ನಮ್ಮ ದೇಶದಲ್ಲಿ ಉತ್ಪನ್ನ ಆಗ್ತಾ ಇದೆ. ಅದು ಬಹಳ ನಮ್ಮ ದೇಶಕ್ಕೆ ಡೇಂಜರ್ ಅಂತ ನಾವು ಹೇಳ್ತೀವಿ. ಒಂದು ಘಟನೆ ಹೇಳಿ ಬೇರೆ ಕಡೆ ಆಗಿದೆ, ಇದಕ್ಕಿಂತ ಮುಂಚಿನ ಆಗಿದೆ, ಇದಕ್ಕಿಂತ ಮುಂಚೆ ಸಂಚಾರ. ಬಟ್ ಆದರೆ ಈ ಒಂದು ಸ್ಪೀಡಲ್ಲಿ ಈ ಒಂದು ಜಾಸ್ತಿ ಫ್ರೀಕ್ವೆನ್ಸಿಯಲ್ಲಿ ಒಂದು ತಿಂಗಳಲ್ಲಿ ಇಷ್ಟು ಕೇಸ್ಗಳು ಒಂದು ವರ್ಷದಲ್ಲಿ ಇಷ್ಟು ಕೇಸ್ಗಳು ಯಾವಾಗಲೂ ಆಗಿಲ್ಲ. ನಮಗೆಲ್ಲ ಮಗಳು ಮಗಳೇ ದಲಿತ ಮಗಳಾದ್ರೂ ಮನುಷ್ಯನೇ, ತಮ್ಮ ಮಗಳು ತಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಮಕ್ಕಳು ತಂಗಿರು ಇರ್ಬೋದು, ಮಕ್ಕಳು ಇರ್ಬೋದು, ನಿಮಗೆ ಹೆಣ್ಣು ಇರ್ಬೋದು, ತಮ್ಮ ಮಗಳ ಜೊತೆಗೆ 4 ಜನ ಸೇರಿ ಅತ್ಯಾಚಾರ ಮಾಡಿ ಆಮೇಲೆ ಅವಳಿಗೆ ಸಾಯಿಸಿದ್ರೆ ಮರ್ಡರ್ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತೀನಿ, ನಾನು ಸುಮ್ಮನೆ ಇರ್ತೀನಾ? ನ್ಯಾಯವಾಗಿ ಮಾತಾಡೋದು, ಯಾವ ಪಕ್ಷ ಇರಲಿ ಯಾವ ಸರ್ಕಾರ ಸರ್ಕಾರಗಳು ಬರುತ್ತೆ ಸರ್ಕಾರಗಳು ಹೋಗುತ್ತೆ. ನಮ್ಮ ದೇಶಕ್ಕೆ ನಮ್ಮದೊಂದು ಸಂಸ್ಕೃತಿ ಇದೆ, ನಾನ್ ವಾಯ್ಲೆನ್ಸ್. ನಮ್ಮ ಗಾಂಧೀಜಿಯವರು ಹೇಳಿದ್ದು ನಾನ್ ವಾಯ್ಲೆನ್ಸ್ ನಮ್ಮದು. ಮನುಷ್ಯ ಮನುಷ್ಯಕ್ಕೆ ಮರ್ಯಾದೆ ಕೊಡು, ಸನ್ಮಾನ ಕೊಡು ಗೊತ್ತಿದೆ. ಅಂಥದ್ರಲ್ಲಿ ಒಬ್ಬ 19 ವರ್ಷದ ಮಹಿಳೆಗೆ 4 ಪುರುಷರು ಹೋಗಿ ಅತ್ಯಾಚಾರ ಮಾಡಿ ಅಷ್ಟೇ ಅಲ್ಲ ಮತ್ತು ಅವಳಿಗೆ ಮರ್ಡರ್ ಮಾಡಬೇಕಂದ್ರೆ ಇದು ಲಿಮಿಟ್ ಕ್ರಾಸ್ ಆಗಿದೆ ಅಂತ ಹೇಳಿ ಒಂದು ಲಿಮಿಟ್ ಇದೆ. ಕ್ರೈಮ್ ಆಗ್ತಾ ಇತ್ತು, ಇದರ ಮೊದಲೇ ಆಗ್ತಾ ಇತ್ತು, ಆದರೆ ಇದು ಲಿಮಿಟ್ ಕ್ರಾಸ್ ಆಗಿದೆ. ಇವು ಯಾಕೆ ಮಾಡ್ತದೆ ಅಂದರೆ ಇನ್ನೊಂದು ಮಾತು ಇದೇ ಇತ್ತು ಉತ್ತರ ಪ್ರದೇಶದಲ್ಲಿ ಇದೇ ತಿಂಗಳಲ್ಲಿ ಸೆಪ್ಟೆಂಬರ್ಲ್ಲಿ ಇನ್ನೊಂದು ಘಟನೆ ಆಗಿದೆ ಅದೇ ಥರದ್ದು, ಅದು ಜಾಸ್ತಿ ಗಮನಕ್ಕೆ ಬರಲಿಲ್ಲ. 6 ವರ್ಷದ ಹುಡುಗಿಗೆ ಮಗಳಿಗೆ ಇದೇ ಥರ ಅತ್ಯಾಚಾರ ಮಾಡಿದ್ದರು. ಇದು 14 ಸೆಪ್ಟೆಂಬರ್ಗೆ ಆಗಿರೋದು ಘಟನೆ. ಅವಳು ಅವರು ತೀರೋಗಿದ್ದು ಆ ಮಗು 5 ತಾರೀಕು ಅಕ್ಟೋಬರ್ 5 ಮೊನ್ನೆ 2 ದಿವಸ 3 ದಿವಸ ಹಿಂದೆ ಆ ಮಗು ತೀರೋಗಿದೆ. ಅವಳ ಜೊತೆಗೂ 6 ವರ್ಷದ ಮಗಳ ಜೊತೆಗೆ ಈ ಥರ ಘಟನೆ ಆಗಿದೆ. ಸೊ ಇದು ಈ ಥರ ಆಗ್ತಾಯಿದ್ರೆ ಎಲ್ಲಿವರೆಗೆ ನಾವು ಸುಮ್ಮನೆ ಇರ್ತೀವಿ ಅಂತ ಪ್ರಶ್ನೆ. ನಾನಾಗಲಿ ನಮ್ಮ ಪಕ್ಷ ಆಗಲಿ ತಾವು ಒಬ್ಬಳು ಕೂಡ ತಮ್ಮ ಕುಟುಂಬಗಳು ಇಲ್ಲೇ ಇದೇ ದೇಶದಲ್ಲಿ ಇದೆಯಲ್ಲ, ಇದೇ ಇಂಡಿಯಾದಲ್ಲಿ ನೀವು ಫ್ಯಾಮಿಲಿ ನಿಮ್ಮ ಕುಟುಂಬ ಇದೆ, ಎಲ್ಲಿವರೆಗೆ ಸ್ವಾಮಿ ಗೊತ್ತು ಗೊತ್ತಿಲ್ಲ. ನೋಡ್ತಾ ಇರೋದು ಆ ಸುಮ್ಮನೆ ಎಕ್ಸ್ಪೆಕ್ಟೆಡ್ ಅಂತ ಕ್ರಿಕೆಟ್ ಆಟ ನೋಡ್ತೀವಿ ಟಿ ವಿಲ್ಲಿ ನೋಡೋದು ಗೊತ್ತಿರೋದಾ? ಸೊ ನಾನು ಮಾತಾಡಬೇಕಾ ಪ್ರಶ್ನೆ. ಇವತ್ತು ಅವ್ರ ಮಗಳಿಗಾಗಿದೆ, ಮೊನ್ನೆ ಅವ್ರ ಮಗಳಿಗಾಗಿತ್ತು, ನಾಳೆ ಇದೇ ಸಂಸ್ಕೃತಿ ಹಿಂಗೆ ಹೋಗ್ತಾ ಇದ್ರೆ ಅನ್ಕಂಟ್ರೋಲ್ಡ್ ಅನ್ರೆಗ್ಯುಲೇಟೆಡ್ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ನಾಳೆ ನಿಮ್ಮ ಫ್ಯಾಮಿಲಿಗೂ ಬರುತ್ತೆ, ಆಮೇಲೆ ನಮ್ಮ ಫ್ಯಾಮಿಲಿಗೂ ಬರುತ್ತೆ. ಸೊ ಆ ಒಂದು ಸೀರಿಯಸ್ನೆಸ್ ನಿಮಗೆ ಗಂಭೀರವಾಗಿದ್ದವ ಇದ್ರ ಬಗ್ಗೆ ಮಾತಾಡಬೇಕು. ಈಗ ಒಂದು NCR ಬಿ ಇದೆಯಲ್ಲ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ, ಅದರ ಡೇಟಾ ಪ್ರಕಾರ 2018 ಉತ್ತರ ಪ್ರದೇಶದಲ್ಲಿ
18 ವರ್ಷಕ್ಕಿಂತ ಕೆಳಗೆ ಕಮ್ಮಿ ವಯಸ್ಸು ಮಹಿಳೆಯವರಿಗೆ 144 ಮಹಿಳೆಯರ ಜೊತೆಗೆ ಅತ್ಯಾಚಾರ ಆಗಿದೆ. ಒಂದು ವರ್ಷದಲ್ಲಿ ಒಂದು ಜಿಲ್ಲೆ ಒಂದು ರಾಷ್ಟ್ರ ಒಂದು ಸ್ಟೇಟಲ್ಲಿ ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 144 ಮಹಿಳೆಯರು ಅದು ಅತ್ಯಂತ ಕೆಳಗೆ ಮಾತ್ರ. ಜಿಲ್ಲಾಧ್ಯಕ್ಷ ಶೇಖ್ ಫರೀದ್ ಮಾತನಾಡಿ ಜಿಲ್ಲೆಯ ಸಮಸ್ಯೆಗಳಿಗೆ ಒತ್ತಾಯಿಸಿ ಪಕ್ಷದ ಹೋರಾಟ ನಡೆಸುತ್ತಿದೆ. ಕೆರೆ ಒತ್ತುವರಿ ತೆರವುಗೊಳಿಸಬೇಕು, ರಾಯಚೂರಿನಿಂದ ಸಿಂಧನೂರು ಲಿಂಗ್ಸ್ಗೂರು ರಾಜ್ಯ ಹೆದ್ದಾರಿಗಳನ್ನು ದುರಸ್ತಿಗೊಳಿಸಬೇಕೆಂದರು. ಗಬ್ಬೂರು ಮುದ್ಗಲ್ ತಾಲೂಕು ಕೇಂದ್ರಗಳನ್ನಾಗಿ ಘೋಷಿಸುವಂತೆ ಹೋರಾಟ ನಡೆಸುವುದಾಗಿ ಹೇಳಿದರು. ಅದನ್ನು ಸರ್ವೆ ಮಾಡಿ ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗಾಗಿ ಲಾಭ ಆಗುವಂತಹ ವ್ಯವಸ್ಥೆ ಸರ್ಕಾರ ಈ ಜಿಲ್ಲಾಡಳಿತ ಮಾಡಬೇಕು. ಎರಡನೇದಾಗಿ ನಾವು ಹೇಳಬೇಕಾದ್ರೆ ರಾಯಚೂರಿನಿಂದ ಸಿಂಧನೂರಿಗೆ ಹೋಗಬೇಕಾದ್ರೆ ಅಥವಾ ರಾಯಚೂರಿನಿಂದ ಲಿಂಗಸೂರಿಗೆ ಹೋಗಬೇಕಾದ್ರೆ ರಾಜ್ಯದ ಹೈವೇಗಳೇನು ಇದ್ದಾವಲ್ಲ ರೋಡ್ಗಳು ತುಂಬ ತುಂಬ ಹದಗೆಟ್ಟಿವೆ. ಇದರ ಬಗ್ಗೆ ಹಿಂದಿನ ದಿನಗಳಲ್ಲಿ ವಿವಿಧ ಹೋರಾಟಗಾರರೆಲ್ಲರೂ ಧ್ವನಿ ಎತ್ತಿದರು, ಆದರೂ ಸಹ ಇನ್ನುವರೆಗೆ ಯಾವುದೇ ಅದರಿಂದ ಲಾಭ ಕಾಣ್ತಾ ಇಲ್ಲ. ಅದಕ್ಕಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ ಜಿಲ್ಲಾಡಳಿತ ಆ ಒಂದು ಅದರ ಒಂದು ಸಂಬಂಧಪಟ್ಟ ಇಲಾಖೆಯ ಮುಖಾಂತರ ಆದಷ್ಟು ಬೇಗ ನಮ್ಮ ರಾಷ್ಟ್ರ ಹೆದ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು, ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗುವಂತಹ ಒಂದು ಕೆಲಸ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಮೂರನೇ ವಿಷಯ ಹೇಳಬೇಕಾದ್ರೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರೈತರ ಪರವಾಗಿದೆ. ರೈತರಿಗಾಗಿ ಏನೆಲ್ಲ ಸಮಸ್ಯೆಗಳಿವೆ ಆ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕಾಗಿ ಸದಾ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ವಿವಿಧ ಸಂಘ ಸಂಸ್ಥೆಗಳು ಹೋರಾಟ ಮಾಡುವಾಗ ಸಹ ಅದನ್ನು ಬೆಂಬಲಿಸಿ ಕೆಲಸ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಯಚೂರು ಭಾಗದ ರೈತರಿಗೆ ಇನ್ನುವರೆಗೂ ಬಹಳಷ್ಟು ರೈತರಿಗೆ ಸಾಲ ಮನ್ನಾ ಅಂತೂ ಅಂತ ಹೇಳಲಾಗಿತ್ತು ಹಿಂದಿನ ಸರ್ಕಾರಗಳು. ಆದರೆ ಕೆಲವೊಂದು ವಿಶೇಷವಾಗಿ ಗಬ್ಬೂರು ಮತ್ತು ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ರೆ ರೈತರಿಗೆ ಇನ್ನ ಅವರ ಅಕೌಂಟ್ಗಳಿಗೆ ಬಹಳಷ್ಟು ಲಿಂಕ್ ಆಗಿಲ್ಲ, ಆಧಾರ್ ಕಾರ್ಡ್ ಸಮಸ್ಯೆ ಆಗಿದೆ ಅಂತೇಳಿ ಆ ಬ್ಯಾಂಕಿನ ಅಧಿಕಾರಿಗಳು ರೈತರಿಗೆ ಏನು ಲಾಭ ಕೊಟ್ಟಿಲ್ಲ. ಆ ಒಂದಿನಲ್ಲಿ ಅದನ್ನ ತಾಂತ್ರಿಕ ದೋಷಗಳನ್ನ ಸರಿಪಡಿಸಿ ಆದಷ್ಟು ಬೇಗ ರೈತರಿಗೆ ಸಹಾಯ ನೀಡಬೇಕಂತೇಳಿ ನಾವು ಒಂದು ಮನವಿ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಅಬ್ದುಲ್ ಲತೀಫ್ ಸಾಬ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಗನಿ ಉಪಸ್ಥಿತರಿದ್ದರು. ಮಳೆಯಿಂದಾಗಿ ಮೃತಪಟ್ಟಿರುವ ಕುರಿಗಳ ಪರಿಹಾರ ಧನ ನೀಡಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಕರ್ನಾಟಕ ಪ್ರದೇಶ ಯುವ ಕುರುಬ ಸಂಘ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಳೆಯಿಂದಾಗಿ ಮೃತಪಟ್ಟಿರುವ ಕುರಿಗಳಿಗೆ ಪರಿಹಾರ ಧನ ನೀಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಕರ್ನಾಟಕ ಪ್ರದೇಶ ಯುವ ಕುರುಬ ಸಂಘ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಈ ಹಿಂದಿನ ಸರ್ಕಾರದಲ್ಲಿ ಅನುಗ್ರಹ ಯೋಜನೆಯಡಿಯಲ್ಲಿ ಮೃತಪಟ್ಟ ಕುರಿಗಳಿಗೆ ಪರಿಹಾರ ನೀಡಲಾಗುತ್ತಿತ್ತು. ಆದರೆ ಪ್ರಸ್ತುತ ಸರ್ಕಾರ ಪರಿಹಾರ ಸ್ಥಗಿತಗೊಳಿಸಿದೆ. ಕುರಿ ಸಾಗಾಣಿಕೆಯನ್ನೇ ಉಸಿರಾಗಿಸಿಕೊಂಡ, ಕುರಿಗಳಿಂದ ಬದುಕು ಕಟ್ಟಿಕೊಂಡ ಕುರಿಗಾಯಿಗಳ ಜೀವನದ ಮೇಲೆ ಕಾರ್ಮೋಡ ಆವರಿಸಿದೆ. ಇತ್ತೀಚಿನ ದಿನಗಳಲ್ಲಿ ನೀಲುಬಾಯಿ ರೋಗ, ಚರ್ಮ ರೋಗ ಸೇರಿದಂತೆ ಕುರಿಗಳು ಕುಂಟು ಬಿದ್ದು ನಿಯಂತ್ರಣರಾಗಿದ್ದಾರೆ. ಪಶುಸಂಗೋಪನೆ ಇಲಾಖೆ ಮತ್ತು ಕುರಿ ಉಣ್ಣೆ ನಿಗಮಗಳ ಸಹಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ. ಕುರಿಗಳಿಗೆ ಔಷಧಿ ನೀಡುತ್ತಿಲ್ಲ. ಕುರಿಗಳು ಮೃತಪಟ್ಟಿದ್ದರೂ ಸಹ ಅಧಿಕಾರಿಗಳು ಭೇಟಿ ನೀಡುತ್ತಿಲ್ಲ. ಕೂಡಲೇ ಮೃತ ಕುರಿಗಳಿಗೆ ಪರಿಹಾರ ಧನ ವಿತರಿಸಬೇಕು, ಕುರಿಗಾಯಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರಿ ಗೈರಾಣಿ ಭೂಮಿ ಒದಗಿಸಬೇಕೆಂದು ಒತ್ತಾಯಿಸಿದರು. ಮಳೆಗಾಲದಲ್ಲಿ ಕುರಿ ಮತ್ತು ಕುರಿಗಾಯಿಗಳಿಗೆ ರಕ್ಷಣೆಗಾಗಿ ಚಾರ್ಟ್, ಸೊಳ್ಳೆ ಪರದೆ ಸೇರಿದಂತೆ ಸಮವಸ್ತ್ರ ನೀಡಬೇಕು ಹಾಗೂ ಕುರಿ ಮತ್ತು ಉಣ್ಣೆ ನಿಗಮಕ್ಕೆ ಹೆಚ್ಚಿನ ಅಧಿಕಾರ ನೀಡಬೇಕು ಮತ್ತು ಸರ್ಕಾರದಿಂದ ಕುರಿಗಳಿಗೆ ಸಾಲ ನೀಡುವ ಎಸ್ಸಿ ಎಸ್ಟಿ ನಿಯಮ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಅನುಗ್ರಹ ಯೋಜನೆ ನಿಲ್ಲಿಸಿದ ಸರ್ಕಾರಕ್ಕೆ, ಅನುಗ್ರಹ ಯೋಜನೆ ನಿಲ್ಲಿಸಿದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ? ರಾಜ್ಯ ಸರ್ಕಾರ ಕುರಿಗಾಯ ರೈತ ರಕ್ಷಣೆ ಕಾಯಲು ಇದ್ದಂತ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇದ್ದಂತ ಅನುಗ್ರಹ ಯೋಜನೆಯನ್ನ ಬಿಜೆಪಿ ಸರ್ಕಾರ ಬಂದ್ ಮಾಡಿದೆ. ಅದರಿಂದ ಕುರಿಗಾಯರ ಏನು ಬದುಕು ಉಸಿರಾಗಿಸಿಕೊಂಡಿರ್ತಕ್ಕಂತ, ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂತ, ಕುರಿ ಸಾಕಾಣಿಕೆಯನ್ನು ಮಾಡ್ತಕ್ಕಂತ ಕುರಿಗಾಯರ ಬದುಕು ಬೀದಿಗೆ ಬಂದಿದೆ. ಅಷ್ಟೇ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ? ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಸರ್ಕಾರಕ್ಕೆ ಅನುಗ್ರಹ ಯೋಜನೆಯನ್ನು
ಸಮಗ್ರ ಯೋಜನೆಯಲ್ಲಿ ಸತ್ತ ಕುರಿಗಳಿಗೇನು ಪರಿಹಾರವಾಗಿ ಕುರಿಗಾಯಿಗಳಿಗೆ 5,000 10,000 ಏನೋ ಕೊಡ್ತಾ ಇದ್ರು. ಇವತ್ತಿನಿಂದ ಏನಾಗಿದೆಪ್ಪ ಅಂದ್ರೆ ಆ ಯೋಜನೆಯನ್ನ ಬಿಜೆಪಿ ಸರ್ಕಾರ ಬಂದ್ ಮಾಡಿದೆ. ಅದ್ರ ಜೊತೆಯಲ್ಲಿ ಇವತ್ತು ಕಾಲುಬಾಯಿ ರೋಗ, ನೀರುಬಾಯಿ ರೋಗ, ಚರ್ಮಗಂಟು ರೋಗಗಳಿಂದ ಕುರಿಗಳು ದಿನನಿತ್ಯ ಸಾಯ್ತಾ ಇದ್ದಾವೆ. ದಿನನಿತ್ಯ ಪ್ರಕರಣಗಳು ಬೆಳಗ್ಗೆ ಬರ್ತಾನೆ ಇದೆ. ಹಸಿರು ಭಾಗ, ಮಾನವಿ ಭಾಗ, ರಾಯಚೂರು ಎಲ್ಲ ಕಡೆನೂ ಕುರಿಗಳು ದಿನ 200, 250, 300 ಹಿಂಗೆ ಸಾಯ್ತಾನೆ ಇದಾವೆ. ಅದಕ್ಕೆ ಸರಿಯಾಗಿ ಔಷಧಿ ಉಪಚಾರ ಇಲ್ಲ. ಇವರೆಲ್ಲ ಅಧಿಕಾರಿಗಳು, ಜಾಯಿಂಟ್ ಡೈರೆಕ್ಟರ್ಗಳು ಎಲ್ಲ ಕುರಿ ಬಿಟ್ಟು ಬಂದಿದೆ ಗಮನ ಇದ್ರು ಸತ್ತಂಗೆ ಅದು ಅದು ಇಲ್ಲ. ಅದು ಯಾಕಂದ್ರೆ ಸರಿಯಾಗಿ ಔಷಧಿ ಉಪಚಾರಗಳು ಆಗ್ತಾ ಇಲ್ಲ. ಮತ್ತು ಅವರು ಅಲ್ಲೇ ಕುಂತರ ಸಬು ಬೆಳಕಾಯ್ತಾರೆ ಆಫೀಸಲ್ ಕಚೇರಿಗಳು ಕುತ್ಕೊಂಡು. ಅದು ಆ ಔಷಧಿ ಇಲ್ಲ, ಇದು ಇಲ್ಲ, ಸರ್ಕಾರ ಮಟ್ಟದಾಗಿಲ್ಲ, ಅಲ್ಲಿಲ್ಲ ಇಲ್ಲಿಲ್ಲ ಅಂತೇಳಿ ಆ ಸ್ಪಾಟ್ಗೆ ಹೋಗೋಂಥ ಕೆಲಸ ಆಗಿಲ್ಲ. ಇವತ್ತು ನಿಂತಾಗ ಕುರಿಗಳು ಸ್ವಲ್ಪ ಸ್ಪಾಟ್ಗೆ ಹೋಗ್ಬೇಕು, ಅವರಿಗೆ ಮಾಹಿತಿ ಕೊಡ್ಬೇಕಾಗಿದ್ದಾರೆ. ಈ ಕುರಿಗಾಯಿಗಳಿಗೆ ಅವರನ್ನೇ ಸಿರೋದಿಲ್ಲ. ಆ ಕೆಲಸನ ಅಧಿಕಾರಿಗಳು ಯಾರು ಮಾಡ್ತಾ ಇಲ್ಲ. ಪಶು ಸಂಗೋಪನೆ ಇಲಾಖೆ ಸತ್ತೋಗಿದೆ, ಈ ಸರ್ಕಾರ ಕೂಡ ಸತ್ತೋಗಿದೆ. ನಾವು ಹೇಳದಿಷ್ಟೇ, ಈ ಕುರಿಗಾರ ಹಿತರಕ್ಷಣೆಗೋಸ್ಕರ ಅನುಗ್ರಹ ಯೋಜನೆ ಜಾರಿ ಮಾಡ್ಬೇಕಂತ. ಮಚ್ಚಡ್ ಅಂತ ಒಂದು ಗ್ರಾಮ ಬರುತ್ತೆ, ಅಲ್ಲಿ 370 ಕುರಿಗಳು ಸತ್ತವೆ. ಹೀಗೆ ದಿನನಿತ್ಯ 370 ದಿನನಿತ್ಯ ಅಲ್ಲಿ 100, 150 ಹೀಗೆ ಸಾಯ್ತಾ ಇದಾವೆ. ಅವಕ್ಕೆ ಸತ್ತ ಕುರಿಗಳಿಗೆ ಪರಿಹಾರ ಇಲ್ಲ. ಯಾಕಂದ್ರೆ ಕುರಿಗಾರರು ಪಾಪ ಇವರೆಲ್ಲರೂ ಏನು ಅಗಲು ರಾತ್ರಿ ನಿದ್ದುಗಟ್ಟು ಮಳೆ ಚಳಿ ಅನ್ನೋದು ಇದೆ ಸರ್. ಮೊನ್ನೆ ಮಳೆ ಮೊನ್ನೆ 3 ಗಂಟೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನಗೌಡ, ರಾಹುಲ್, ಗುರುಪ್ರತಾಪ್, ಬೀರಪ್ಪ, ಕೆ ನರಸಣ್ಣ, ಕೆ ಅಜಯ್ ಕುಮಾರ್, ರಮೇಶ್, ಅಯ್ಯಪ್ಪ, ಲಿಂಗರಾಜು, ಮಲ್ಲು, ಬೀರಪ್ಪ, ಮಾಳಿಂಗರಾಯ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ದಿವಂಗತ ಅಶೋಕ್ ಗಸ್ತಿ ಅವರ ಪತ್ನಿಗೆ ರಾಜ್ಯಸಭೆ ಸದಸ್ಯ ಸ್ಥಾನವನ್ನು ನೀಡಬೇಕೆಂದು ದೇವೇಂದ್ರ ಸವಿತಾ ಸಮಾಜದ ಅಧ್ಯಕ್ಷ ಬಸವರಾಜ ಬೆಳಕಲ್ ಹೇಳಿದರು. ದಿವಂಗತ ಅಶೋಕ್ ಗಸ್ತಿ ಅವರ ಪತ್ನಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ನೀಡಬೇಕೆಂದು ದೇವಿ ನಗರ ಸವಿತಾ ಸಮಾಜದ ಅಧ್ಯಕ್ಷ ಬಸವರಾಜ ಬೆಳಗಲ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಾಮಾಣಿಕತೆ ನಿಷ್ಠೆಯಿಂದ ಪಕ್ಷದ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಪಕ್ಷ ಅವರ ಸೇವೆಯನ್ನು ಗುರುತಿಸಿ ರಾಜ್ಯಸಭಾ ಸದಸ್ಯತ್ವ ನೀಡಿತು. ಆದರೆ ಕೊರೋನಾ ಸೋಂಕಿನಿಂದ ಅವರು ಅಗಲಿದ್ದಾರೆ. ಮೃತರ ಕುಟುಂಬ ಅಗಲಿಕೆಯಿಂದ ಮಾನಸಿಕ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಅಶೋಕ್ ಗಸ್ತಿಯವರ ಪತ್ನಿ ಸುಮಾ ಗಸ್ತಿಯವರು ಪದವೀಧರರಾಗಿದ್ದು ರಾಜ್ಯಸಭಾ ಸದಸ್ಯತ್ವವನ್ನು ನೀಡಲು ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಮುಂದಾಗಬೇಕೆಂದರು. ಜೀವನ ಪಾರ್ಟಿಗಾಗಿ ಸೇವೆ ಸಲ್ಲಿಸಿ ಯಾವುದೇ ಪಕ್ಷಪಾತ ಅಥವಾ ವೈಯಕ್ತಿಕ ಹೆಸರಿಗಾಗಿ ಯೋಚಿಸದೆ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಸುಮಾರು 30 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆದರೆ ಅವರ ಸೇವೆಯನ್ನು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಅವರ ಸೇವೆಯನ್ನು ಗುರುತಿಸಿ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುತ್ತದೆ. ಅಶೋಕ್ ಗಸ್ತಿರ್ ಅವರು ನಮ್ಮ ಸನಿಹ ಸಮಾಜದ ಹಿರಿಯರು ಹಾಗೂ ನಮ್ಮೆಲ್ಲರ ಯುವಕರ ಮಾರ್ಗದರ್ಶಕರು ಆಗಿದ್ದರು. ನಮ್ಮ ಸವಿತಾ ಸಮಾಜದ ಬೆನ್ನೆಲುಬು ಆಗಿದ್ದರು. ಇವರು ಸವಿತಾ ಸಮಾಜದ ಯುವಕರ ಏಳಿಗೆಗಾಗಿ ಮತ್ತು ಶ್ರಮಿಸಿ ಅವರ ಒಳ್ಳೆಯ ತತ್ವ ಸಿದ್ಧಾಂತಗಳನ್ನು ತಿಳಿಸಿ ಹೇಳುತ್ತಿದ್ದರು. ಆದರೆ ಸರ್ ಅಶೋಕ್ ಗಸ್ತಿ ಅವರು ತಮ್ಮ ಆರೋಗ್ಯವನ್ನು ಮೀರಿ ಪಕ್ಷದ ಕಾರ್ಯಗಳನ್ನು ಮಾಡುತ್ತಾ ಅವರ ಆರೋಗ್ಯವು ತೀರ ಹದಗೆಟ್ಟಾಗ ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ಪರೀಕ್ಷೆಗೆ ಒಳಪಟ್ಟಿರುತ್ತಾರೆ. ಸದರಿ ಪರೀಕ್ಷೆಯಲ್ಲಿ ಕೊರೋನಾ ಸೋಂಕು ಪತ್ತೆಯಾದ ನಂತರ ರಾಯಚೂರಿನಲ್ಲಿಯೇ ಚಿಕಿತ್ಸೆಗೆ ಒಳಗಾಗಿ ವೈದ್ಯರ ಸೂಚನೆಯ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾದರು. ಆದರೆ ಅವರ ದುರದೃಷ್ಟವಶ ಅವರ ಆರೋಗ್ಯ ಚೇತರಿಕೆಯಾಗದೆ ನಿಧನ ಹೊಂದಿರುತ್ತಾರೆ. ಶ್ರೀ ಅಶೋಕ್ ಗಸ್ತಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇವೆಯನ್ನು ಸಲ್ಲಿಸಿ ಅವರ ಪತ್ನಿಯಾದ ಶ್ರೀಮತಿ ಸುಮಾ ಗಸ್ತಿ ರವರು ಅವರಿಗೆ ಬೆನ್ನೆಲುಬಾಗಿ ಬಹುತೇಕ ಅವರಿಗೆ ಸಲಹೆ ಹಾಗೂ ಸಂಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಈಗ ಅವರನ್ನು ಕಳೆದುಕೊಂಡು ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ತೀರಾ ಸಂಕಷ್ಟಕ್ಕೆ ಒಳಗಾಗಿರುತ್ತಾರೆ. ಶ್ರೀಮತಿ ಸುಮಾ ಗಸ್ತಿ ಅವರು ಬಿಎಡ್ ಪದವಿಯುತರಾಗಿದ್ದು ಸಮಾಜದಲ್ಲಿ ಎಲ್ಲ ವರ್ಗದವರನ್ನು ಗುರುತಿಸಿ ಹಾಗೂ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅರಿತುಕೊಂಡಿರುತ್ತಾರೆ. ಕಾರಣ ತಾವುಗಳು ಶ್ರೀ ಅಶೋಕ್ ಗಸ್ತಿ ರವರಿಂದ ತೆರವಾದ ರಾಜ್ಯಸಭಾ ಸದಸ್ಯರ ಸ್ಥಾನವನ್ನು ಅವರ ಪತ್ನಿಗೆ ಕೊಡಬೇಕೆಂದು ಹಾಗೂ ಅವರ ಕುಟುಂಬಕ್ಕೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡಬೇಕೆಂದು ರಾಜ್ಯ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಕೇಂದ್ರ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜೆಪಿ ನಡ್ಡಾ ಅವರು ಹಾಗೂ ಕೇಂದ್ರ ಸರ್ಕಾರದ ಹೈಕಮಾಂಡ್ನ ವರಿಷ್ಠರೆಲ್ಲರಲ್ಲೂ ನಮ್ಮ ಸವಿತಾ ಸಮಾಜದ ಎಲ್ಲ ಭಾಗದ ಪರವಾಗಿ ಒತ್ತಾಯಪೂರ್ವಕವಾಗಿ ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು ಹಾಗೂ ತೆರವಾದ
ಅವರ ರಾಜ್ಯಸಭೆ ಸದಸ್ಯತ್ವ ಸ್ಥಾನವನ್ನು ಅವರ ಪತ್ನಿಯಾದ ಶ್ರೀಮತಿ ಸುಮಾ ಕಸ್ತಿ ಅವರಿಗೆ ಕೊಡಬೇಕೆಂದು ಈ ಮೂಲಕ ತಮ್ಮೆಲ್ಲರಲ್ಲಿ ಒತ್ತಾಯ. ಈ ಸಂದರ್ಭದಲ್ಲಿ ಆನಂದ್ ನಂಗರ ದಿನಿ ಈರಣ್ಣ ಮುರಳೀಧರ್ ಪ್ರಾಣೇಶ್ ವೆಂಕಟೇಶ್ ಇನ್ನಿತರರಿದ್ದರು. ಬಟ್ಟೆ ಅಂಗಡಿಗಳಲ್ಲಿ ಕೆಲಸಕ್ಕೆ ಬಾಲ ಕಾರ್ಮಿಕರನ್ನು ಬಳಕೆ ಮಾಡಿಕೊಳ್ಳುವ ಅಡ್ಡೆ ಮೇಲೆ ದಾಳಿ ಮಾಡಿ ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡಿರುವ ಘಟನೆ ನಗರದ ಮಾರ್ಕೆಟ್ನಲ್ಲಿ ಜರುಗಿದೆ. ಬಟ್ಟೆ ಅಂಗಡಿಗಳಲ್ಲಿ ಕೆಲಸಕ್ಕೆ ಬಾಲ ಕಾರ್ಮಿಕರನ್ನು ಬಳಕೆ ಮಾಡಿಕೊಳ್ಳುತ್ತಿರುವ ಅಡ್ಡೆ ಮೇಲೆ ದಾಳಿ ಮಾಡಿ ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡಿರುವ ಘಟನೆ ನಗರದ ಮಾರುಕಟ್ಟೆ ಪ್ರದೇಶದಲ್ಲಿ ಜರುಗಿದೆ. ಬಟ್ಟೆ ಮತ್ತು ಅಲ್ಯೂಮಿನಿಯಂ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳನ್ನು ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರಿಸಲಾಯಿತು. ಮಕ್ಕಳ ಮತ್ತು ಹರಿಹರಿಯದ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸದರ್ ಬಜರ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿವೆ. ಈ ದಾಳಿಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾಧಿಕಾರಿ ಮಂಜುನಾಥ್ ರೆಡ್ಡಿ, ಕಾರ್ಮಿಕ ನಿರೀಕ್ಷಕ ವೆಂಕಟಸ್ವಾಮಿ, ಕಾರ್ಯಕ್ರಮ ವ್ಯವಸ್ಥಾಪಕ ರವಿಕುಮಾರ್, ಅನ್ವರ್ ಅಲಿ ಇತರರು ಇದ್ದರು. ಜಿಲ್ಲೆಯಲ್ಲಿ 71 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. ರಾಯಚೂರು 18, ಸಿಂಧನೂರು 6, ಮಾನ್ವಿ 10, ಲಿಂಗಸುಗೂರು 21, ದೇವದುರ್ಗ 16 ಪ್ರಕರಣಗಳು ಪತ್ತೆಯಾಗಿವೆ. ಇಲ್ಲಿಯವರೆಗೆ ಸೋಂಕಿನಿಂದ 140 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ನಗರಸಭೆ ಅಧ್ಯಕ್ಷ ಸ್ಥಾನ, ಬಿಸಿಎ ಉಪಾಧ್ಯಕ್ಷ ಸ್ಥಾನ, ಎಸ್ಸಿ ಮಹಿಳೆಗೆ ಮೀಸಲು. ಅಸ್ಪಷ್ಟ ಬಹುಮತ, ಅಧಿಕಾರ ಚುಕ್ಕಾಣಿ ಹಿಡಿಯಲು ಗರಿಗೆದರಿದ ರಾಜಕೀಯ. ವಿಶ್ವ ಮಾನಸಿಕ ದಿನಾಚರಣೆ, ವಿಶ್ವ ದೃಷ್ಟಿ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ. ಮಾನಸಿಕ ಖಿನ್ನತೆ ನಿಯಂತ್ರಿಸುವುದು ಅಗತ್ಯ, ನ್ಯಾಯಾಧೀಶ ಮುಸ್ತಫಾ. ಛಾಯಾಗ್ರಾಹಕರಿಗೆ ಆರ್ಥಿಕ ಪ್ಯಾಕೇಜ್ ನೀಡಲು ಆಗ್ರಹಿಸಿ, ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಕಟ್ಲಂಕೂರು ಕೆರೆಯಲ್ಲಿ ಮೀನುಗಳಿಗೆ ವಿಷ ಹಾಕಿದ ದುಷ್ಕರ್ಮಿಗಳು, ಲಕ್ಷಾಂತರ ಮೀನುಗಳ ಸಾವು, ತನಿಖೆಗೆ ಆಗ್ರಹ. ಗುರುಪುಟ್ಟ ಕಲಾ ಬಳಗದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಮರಿಗೆ ನುಡಿ ನಮನ. ಎಂದೆಂದಿಗೂ ಎಸ್ಪಿ ಹಾಡುಗಳ ಮೂಲಕ ಚಿರಸ್ಥಾಯಿ. ಶ್ರೀಕಿಲ್ಲೆ ಬೃಹನ್ಮಠ, ಶ್ರೀ ಶಾಂತಮಲ್ಲ ಶಿವಾಚಾರ್ಯ. ನಗರದ ವಿವಿಧ ಬಡಾವಣೆಗಳಲ್ಲಿ ಜನರಿಗೆ ಉಚಿತ ಮಾಸ್ಕ್ಗಳನ್ನು ಮಾಜಿ ಶಾಸಕ ಸೈಯದ್ ಯಾಸಿನ್ ವಿತರಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತರಿಗೆ ಮಾರಕವಾದ ಮಸೂದೆ, ಕಾರ್ಪೊರೇಟ್ ಶಕ್ತಿಗಳಿಗೆ ಲಾಭ, ತಾಹಿರ್ ಹುಸೇನ್ ಆರೋಪ. ಮಳೆಯಿಂದ ಕುರಿಗಳ ಸಾವು, ಪರಿಹಾರಕ್ಕೆ ಆಗ್ರಹಿಸಿ ಕುರುಬ ಸಮಾಜದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಅಶೋಕ್ ಗಸ್ತಿಯವರ ಪತ್ನಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ನೀಡಲು ಒತ್ತಾಯ. ನಗರದ ವಿವಿಧೆಡೆಗೆ ಬಾಲ ಕಾರ್ಮಿಕ ಯೋಜನಾಧಿಕಾರಿಗಳ ದಾಳಿ, ಇಬ್ಬರ ಬಾಲಕರ ರಕ್ಷಣೆ. ಮತ್ತು ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ, 71 ಜನರಲ್ಲಿ ಸೋಂಕು ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳಂತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಿಸಿಟ್ ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ ಎಸ್ಬಿಐ ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರ್. ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್.